ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪೊಲಿಟಿಕಲ್ ಸೈನ್ಸ್ನ 103 ಪೊಲಿಟಿಕಲ್ ಥಿಯರಿ ಬ್ಲಾಕ್ 2ನ ಯೂನಿಟ್ 6 ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆ್ಯಂಡ್ ಈಕ್ವಾಲಿಟಿ ಆಫ್ ಔಟ್ಕಮ್ಸ್ ಬಗ್ಗೆ ತಿಳಿಯಲಿದ್ದೇವೆ. ಇಲ್ಲಿ ನಾವು ಈ ಕೆಳಕಂಡ ಹೆಡಿಂಗ್ಸ್ನಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ. ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ವಾಟ್ ಈಸ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್, ವೈ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್, ನೀಡ್ ಫಾರ್ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇನ್ಕ್ಲೂಷನ್ ಆಫ್ ದ ವೀಕರ್ ಆ್ಯಂಡ್ ವಲ್ನರಬಲ್ ಸೆಕ್ಷನ್ಸ್, ಈಕ್ವಾಲಿಟಿ ಆಫ್ ಔಟ್ಕಮ್ಸ್, ವಾಟ್ ಈಸ್ ಈಕ್ವಾಲಿಟಿ ಆಫ್ ಔಟ್ಕಮ್, ಪ್ರಿವೈಲಿಂಗ್ ವ್ಯೂಸ್ ಆನ್ ಈಕ್ವಾಲಿಟಿ ಆಫ್ ಔಟ್ಕಮ್, ಅಕಾಮಡೇಟಿಂಗ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆ್ಯಂಡ್ ಈಕ್ವಾಲಿಟಿ ಆಫ್ ಔಟ್ಕಮ್, ಡಸ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಲೀಡ್ ಟು ಈಕ್ವಾಲಿಟಿ ಆಫ್ ಔಟ್ಕಮ್ ಆ್ಯಂಡ್ ಸಮ್ಮರಿ. ಕನ್ನಡಕ್ಕೆ ಮಾಡಿದಾಗ ಭೇದಾತ್ಮಕ ಪರಿಗಣನೆ ಮತ್ತು ಫಲಿತಾಂಶಗಳ ಸಮಾನತೆ, ಪ್ರಮುಖ ಸಂಚಿಕೆ, ಸಕಾರಾತ್ಮಕ ಕ್ರಮ, ರಚನೆ, ಉದ್ದೇಶಗಳು, ಪರಿಚಯ. ಭೇದಾತ್ಮಕ ಪರಿಗಣನೆ ಎಂದರೇನು? ಭೇದಾತ್ಮಕ ಪರಿಗಣನೆ ಏಕೆ? ಸಾಮಾಜಿಕ ನ್ಯಾಯದ ಅವಶ್ಯಕತೆ, ದುರ್ಬಲ ವರ್ಗಗಳ ಸಾಮಾಜಿಕ ಮತ್ತು ರಾಜಕೀಯ ಸೇರ್ಪಡೆ, ಫಲಿತಾಂಶಗಳ ಸಮಾನತೆ. ಫಲಿತಾಂಶದ ಸಮಾನತೆ ಎಂದರೇನು? ಫಲಿತಾಂಶದ ಸಮಾನತೆಯ ಮೇಲೆ ಚಾಲ್ತಿಯಲ್ಲಿರುವ ವೀಕ್ಷಣೆಗಳು, ಭೇದಾತ್ಮಕ ಪರಿಗಣನೆ ಮತ್ತು ಫಲಿತಾಂಶದ ಸಮಾನತೆ, ಭೇದಾತ್ಮಕ ಪರಿಗಣನೆ ಮತ್ತು ಸಮಾನತೆಯನ್ನು ಸರಿಹೊಂದಿಸುವುದು ಫಲಿತಾಂಶ. ಭೇದಾತ್ಮಕ ಪರಿಗಣನೆ ಫಲಿತಾಂಶದ ಸಮಾನತೆಗೆ ಕಾರಣವಾಗುತ್ತದೆಯೇ? ಹಾಗೂ ಸಾರಾಂಶ, ಉದ್ದೇಶಗಳು. ಇಂದು ನಾವು ಈ ಕೆಳಗಿನ ಪರಿಕಲ್ಪನೆಗಳ ಬಗ್ಗೆ ಕಲಿಯುತ್ತಿದ್ದೇವೆ. ಭೇದಾತ್ಮಕ ಪರಿಗಣನೆ ಅರ್ಥ ಫಲಿತಾಂಶಗಳ ಸಮಾನತೆಯ ಪರಿಕಲ್ಪನೆ, ಸಮಾನತೆಯ ಫಲಿತಾಂಶಗಳು ಮತ್ತು ವಿಭಿನ್ನ ಪರಿಗಣನೆ ಭೇದಾತ್ಮಕ ಪರಿಗಣನೆ ಸಂಬಂಧ. ಪರಿಚಯ, ಸಮಾನತೆಯ ಕಲ್ಪನೆಯು ಆಧುನಿಕ ರಾಜಕೀಯ ಚಿಂತನೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಶಾಸ್ತ್ರೀಯ ಮತ್ತು ಮಧ್ಯಕಾಲೀನ ಚಿಂತಕರು ಕ್ರಮಾನುಗತವನ್ನು ನೈಸರ್ಗಿಕ ಅಥವಾ ಅನಿವಾರ್ಯವೆಂದು ಪರಿಗಣಿಸಿದಾಗ, ಆಧುನಿಕ ರಾಜಕೀಯ ಚಿಂತಕರು ಎಲ್ಲ ಮಾನವರು ಸಮಾನರು ಎಂಬ ಊಹೆಯನ್ನು ಪ್ರಾರಂಭಿಸಿದರು. ಆಧುನಿಕ ಕಾಲದಲ್ಲಿ ಸಮಾನತೆಯ ಪರಿಕಲ್ಪನೆಯು ಮಾನವ ಜೀವಕ್ಕೆ ಅನಿವಾರ್ಯವೆಂದು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದೆ. ಸಮಾನತೆಯ ಆದರ್ಶವು ಎಲ್ಲ ಭೌತಿಕ ಸರಕುಗಳು, ರಾಷ್ಟ್ರೀಯ ಆದಾಯ ಮತ್ತು ಸಮಾಜದಲ್ಲಿ ಲಭ್ಯವಿರುವ ಎಲ್ಲ ಶೈಕ್ಷಣಿಕ ಅವಕಾಶಗಳನ್ನು ಸಮಾಜದ ಎಲ್ಲ ಸದಸ್ಯರಿಗೆ ಸಮಾನವಾಗಿ ವಿತರಿಸಬೇಕು ಎಂದು ಅರ್ಥವಲ್ಲ. ದೈಹಿಕ ಮಾನಸಿಕ ಸಮರ್ಥ್ಯಗಳು, ಶಕ್ತಿಗಳು ಮತ್ತು ಕೌಶಲ್ಯಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಅವರ ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸಲು ಸಮಾನ ಅವಕಾಶಗಳನ್ನು ನೀಡಬೇಕು ಎಂದು ಇದು ಸೂಚಿಸುತ್ತದೆ. ಆದಾಗ್ಯೂ ಸಮಾನತೆಯ ಸಮಸ್ಯೆಯು ಸಮಾಜದಲ್ಲಿ ಸಂಪತ್ತು ಅಥವಾ ಆದಾಯದ ವಿತರಣೆ ಅನ್ವಯಿಸಿದಾಗ ತೀವ್ರವಾದ ಚರ್ಚೆಯನ್ನು ಪ್ರಚೋದಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಸಾಮಾಜಿಕ ನ್ಯಾಯ ಎಂದು ಕರೆಯಲಾಗುತ್ತದೆ. ಸಮಾನತೆ ಮತ್ತು ಸಮತೋಲನದ ಮರುಸ್ಥಾಪನೆಯ ಪ್ರಶ್ನೆಗಳು ರಾಜಕೀಯ ಚರ್ಚೆಗಳಲ್ಲಿ ಪ್ರಾಬಲ್ಯ ಹೊಂದಿದ್ದವು. ಅಲ್ಲಿ ಕೆಲವರು ಸಮಾನ ಅಥವಾ ಕನಿಷ್ಠ ಹೆಚ್ಚು ಸಮಾನವಾದ ಪ್ರತಿಫಲಗಳು ಮತ್ತು ಪ್ರಯೋಜನಗಳ ವಿತರಣೆಯನ್ನು ಅಪೇಕ್ಷಣೀಯವೆಂದು ಒತ್ತಾಯಿಸಿದರು. ಇತರರು ನ್ಯಾಯವು ಮಾನವ ಕುಲದ ನಡುವಿನ ನೈಸರ್ಗಿಕ ವ್ಯತ್ಯಾಸಗಳನ್ನು ಸಮಾಜವು ಅವರನ್ನು ಪರಿಗಣಿಸುವ ರೀತಿಯಲ್ಲಿ ಪ್ರತಿಫಲಿಸಬೇಕು ಎಂದು ವಾದಿಸಿದರು. ಸಮಾನತೆಯ ಕ್ರಮಗಳು ಮಾರುಕಟ್ಟೆಯ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ ಎಂದು ವಾದಿಸುವ ಚಿಂತನೆಯ ಶಾಲೆಯ ನಡುವೆ ಸಮಾನತೆಯ ವಿರೋಧಿ ದೃಷ್ಟಿಕೋನಗಳ ಪುನರುತ್ಥಾನವು ಕಂಡುಬಂದಿದೆ. ಇದು ದೀರ್ಘಾವಧಿಯಲ್ಲಿ ಎಲ್ಲರ ಆರ್ಥಿಕ ಯೋಗಕ್ಷೇಮವನ್ನು ಅಸಮಾಧಾನಗೊಳಿಸುತ್ತದೆ. ಆದ್ದರಿಂದ ಸಮತಾವಾದದ ಚಾಂಪಿಯನ್ಗಳು ಸಂಪೂರ್ಣ ಸಮಾನತೆ
ಅಪೇಕ್ಷಣೀಯವಲ್ಲದಿದ್ದರೂ ವೈವಿಧ್ಯತೆಯನ್ನು ಸಂರಕ್ಷಿಸುವ ಮತ್ತು ಸರಿಹೊಂದಿಸುವ ಪ್ರಯತ್ನಗಳ ಜವಾಬ್ದಾರಿ ರಾಜ್ಯದ ಮೇಲಿರಬೇಕು ಎಂದು ಪ್ರತಿವಾದ ಮಂಡಿಸಿದ್ದಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸಮಾನತೆಯ ಕಲ್ಪನೆಯು ಕಾನೂನು, ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಸ್ಥಾಪನೆಯನ್ನು ಸೂಚಿಸುತ್ತದೆ. ಅಲ್ಲಿ ವಿಭಿನ್ನ ದೈಹಿಕ ಲಕ್ಷಣಗಳು, ಲೈಂಗಿಕತೆ, ಪ್ರತಿಭೆಗಳು, ಕೌಶಲ್ಯಗಳು, ಗುಣಲಕ್ಷಣಗಳನ್ನು ಹೊಂದಿರುವ ಜನರು ಸಮಾನವಾಗಿ ಉಪಯುಕ್ತ ಮತ್ತು ತೃಪ್ತಿಕರ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಸಮಾನತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಂಬಳಿ ಏಕರೂಪತೆಯ ಬಗ್ಗೆ ಅಲ್ಲ, ಆದರೆ ಅದು ಮಾನವ ಯೋಗಕ್ಷೇಮಕ್ಕೆ ನಿರ್ಣಾಯಕವೆಂದು ಭಾವಿಸಲಾದ ಸಾಮಾಜಿಕ ಅಸ್ತಿತ್ವದ ಪರಿಸ್ಥಿತಿಗಳನ್ನು ಲೆವೆಲಿಂಗ್ ಮಾಡುವುದು. ಸಮಾನತೆಯ ತತ್ವವು ಹಲವಾರು ರೂಪಗಳನ್ನು ಪಡೆದುಕೊಂಡಿದೆ ಮತ್ತು ಅವುಗಳಲ್ಲಿ ಪ್ರಮುಖವಾದವು ಔಪಚಾರಿಕ ಸಮಾನತೆ, ಅವಕಾಶದ ಸಮಾನತೆ ಮತ್ತು ಫಲಿತಾಂಶಗಳ ಸಮಾನತೆ. ಔಪಚಾರಿಕ ಸಮಾನತೆಯು ಎಲ್ಲ ಮಾನವರು ಸಮಾನ ಹಕ್ಕುಗಳನ್ನು ಹೊಂದಿರುವವರು ಎಂದು ಸೂಚಿಸುತ್ತದೆ ಮತ್ತು ಆದ್ದರಿಂದ ಅವರ ಸಾಮಾನ್ಯ ಮಾನವೀಯತೆಯ ಮೂಲಕ ಎಲ್ಲ ವ್ಯಕ್ತಿಗಳನ್ನು ಸಮಾನವಾಗಿ ಪರಿಗಣಿಸಬೇಕು. ಔಪಚಾರಿಕ ಸಮಾನತೆಯ ಉದ್ದೇಶವು ಉದಾತ್ತವಾಗಿದ್ದರೂ ಔಪಚಾರಿಕ ಸಮಾನತೆಯಿಂದ ದಯಪಾಲಿಸಲ್ಪಟ್ಟ ಕಾನೂನಿನಿಂದ ಪ್ರಯೋಜನ ಪಡೆಯಲು ವ್ಯಕ್ತಿಗಳು ಜಾತಿ, ಲಿಂಗ ಮತ್ತು ಸಾಮಾಜಿಕ ಹಿನ್ನೆಲೆಯ ದುಷ್ಟ ಛಾಯೆಗಳಿಂದ ಎಂದಿಗೂ ಮುಕ್ತರಾಗುವುದಿಲ್ಲ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಲು ವಿಫಲವಾಗಿದೆ. ಫಲಿತಾಂಶದ ಸಮಾನತೆಯು ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆ ಅಥವಾ ಪ್ರತಿಭೆ ಮತ್ತು ಪ್ರಯತ್ನಗಳನ್ನು ಲೆಕ್ಕಿಸದೆ ಆದಾಯ, ಸಂಪತ್ತು ಮತ್ತು ಇತರ ಸಾಮಾಜಿಕ ಸರಕುಗಳಂತಹ ಪ್ರತಿಫಲಗಳ ಸಮಾನ ವಿತರಣೆಯನ್ನು ಸೂಚಿಸುತ್ತದೆ. ಸಮಾನತೆಯ ಈ ತತ್ವವನ್ನು ಹಾರ್ಡ್ ಕೋರ್ ಸಮಾನತಾವಾದಿಗಳು ಕಟ್ಟುನಿಟ್ಟಾಗಿ ಬೆಂಬಲಿಸುತ್ತಾರೆ. ಆದಾಗ್ಯೂ ಪುರುಷರು ತಮ್ಮ ಪ್ರತಿಭೆ ಮತ್ತು ಪ್ರಯತ್ನಗಳು ಮತ್ತು ಅವರ ಸಾಮಾಜಿಕ ಹಿನ್ನೆಲೆಗಳಲ್ಲಿ ಭಿನ್ನವಾಗಿರುವುದರಿಂದ ಈ ವ್ಯತ್ಯಾಸಗಳನ್ನು ಕಡೆಗಣಿಸುವ ಪ್ರತಿಫಲಗಳ ಸಮಾನ ಹಂಚಿಕೆಯು ಹೆಚ್ಚು ಸಮರ್ಥ ಮತ್ತು ಶ್ರಮಶೀಲರ ನಡುವೆ ಕಷ್ಟಪಟ್ಟು ಕೆಲಸ ಮಾಡುವ ಪ್ರೋತ್ಸಾಹವನ್ನು ನಾಶಪಡಿಸುತ್ತದೆ ಮತ್ತು ಇದರಿಂದಾಗಿ ಅನ್ಯಾಯ ಮತ್ತು ನಿಶ್ಚಲತೆಗೆ ಕಾರಣವಾಗುತ್ತದೆ ಎಂದು ವಿಮರ್ಶಕರು ಸೂಚಿಸುತ್ತಾರೆ. ಅವಕಾಶದ ಸಮಾನತೆಯ ಕಲ್ಪನೆಯು ವೈಯಕ್ತಿಕ ಅಭಿವೃದ್ಧಿ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ತಡೆಯುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವುದು ಎಂದರ್ಥ. ಎಲ್ಲ ವ್ಯಕ್ತಿಗಳು ಜೀವನಕ್ಕೆ ಸಮಾನ ಆರಂಭವನ್ನು ಹೊಂದಿರಬೇಕು ಅಥವಾ ಸಮಾನ ಜೀವನ ಅವಕಾಶಗಳನ್ನು ಹೊಂದಿರಬೇಕು ಎಂದು ಅದು ಪ್ರತಿಪಾದಿಸುತ್ತದೆ. ರಾಜ್ಯವು ತನ್ನ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶಗಳನ್ನು ಒದಗಿಸಬೇಕು ಎಂದು ಅದು ವಾದಿಸುತ್ತದೆ ಮತ್ತು ಒಬ್ಬನು ಅವಕಾಶವನ್ನು ಬಳಸಲು ಆರಿಸಿಕೊಂಡರೆ ಅವನ ಸಾಧನೆಯು ನೈಸರ್ಗಿಕ ಪ್ರತಿಭೆಗಳು, ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯ ಅಥವಾ ಅದೃಷ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬರೂ ಸಮಾನವಾಗಿ ಪ್ರಾರಂಭಿಸಿದ್ದಾರೆ ಎಂದು ರಾಜ್ಯವು ಖಚಿತಪಡಿಸಿದರೆ ಅಸಮಾನ ಫಲಿತಾಂಶಗಳು ಸ್ವೀಕಾರಾರ್ಹ
ಮತ್ತು ಪ್ರತಿಭೆ ಅಥವಾ ಪ್ರಯತ್ನದ ಆಧಾರದ ಮೇಲೆ ಕಾನೂನುಬದ್ಧವಾಗಿರುತ್ತವೆ. ಹೀಗಾಗಿ ಅವಕಾಶದ ಸಮಾನತೆಯು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಿನ್ನೆಲೆಗಳಿಗೆ ಲಗತ್ತಿಸಲಾದ ಅಸಮಾನತೆಯ ಪರಿಣಾಮವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಆದರೆ ಅವರ ಪ್ರತಿಭೆ, ಕೌಶಲ್ಯ ಮತ್ತು ಪ್ರಯತ್ನಗಳಿಗೆ ಅನುಗುಣವಾಗಿ ವಿಭಿನ್ನ ಪ್ರತಿಫಲಗಳನ್ನು ನೀಡಲು ಒಪ್ಪಿಕೊಳ್ಳುತ್ತದೆ. ಸಮಾನ ಅವಕಾಶಗಳ ತತ್ವವು ಕಾರಣವಾಗುವ ಒಂದು ನಿರ್ದಿಷ್ಟವಾಗಿ ಕಷ್ಟಕರವಾದ ಸಮಸ್ಯೆ ಎಂದರೆ ಹಿಮ್ಮುಖ ಅಥವಾ ಧನಾತ್ಮಕ ತಾರತಮ್ಯವನ್ನು ಕೆಳಗೆ ಚರ್ಚಿಸಲಾಗುವುದು. ವಾಟ್ ಈಸ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್? ಭೇದಾತ್ಮಕ ಪರಿಗಣನೆ ಎಂದರೇನು? ಭೇದಾತ್ಮಕ ಪರಿಗಣನೆ ಎಂಬ ಪದವು ಪ್ರಜ್ಞಾಪೂರ್ವಕವಾಗಿ ನಾಗರಿಕರ ನಡುವೆ ದುರ್ಬಲರ ಹಿತಾಸಕ್ತಿಗಳನ್ನು ರಕ್ಷಿಸಲು ಕೆಲವು ನಿರ್ದಿಷ್ಟ ಮಾನದಂಡಗಳ ಮೂಲಕ ತಾರತಮ್ಯವನ್ನು ರೂಪಿಸುವ ನೀತಿ ಮತ್ತು ಕ್ರಮಗಳನ್ನು ಸೂಚಿಸುತ್ತದೆ. ಇದು ಹಿಂದೆ ಅಥವಾ ಪ್ರಸ್ತುತದಲ್ಲಿ ಸಾಮಾಜಿಕ, ಜಾತಿ ಅಥವಾ ಜನಾಂಗೀಯ ತಾರತಮ್ಯಕ್ಕೆ ಬಲಿಯಾದ ಸಮಾಜದ ಹಿಂದುಳಿದ ವರ್ಗಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡುವ ನೀತಿಯಾಗಿದೆ. ಇವು ಸಮಾಜದ ಎಲ್ಲ ವರ್ಗಗಳ ನಡುವೆ ಸಮಾನತೆ ಮತ್ತು ನ್ಯಾಯವನ್ನು ತರಲು ರಾಜ್ಯವು ಕೈಗೊಂಡ ದೃಢೀಕರಣ ಕಾರ್ಯಕ್ರಮಗಳಾಗಿವೆ. ರಕ್ಷಣಾತ್ಮಕ ತಾರತಮ್ಯದ ಈ ತತ್ವವನ್ನು ಮೀಸಲಾತಿ, ಹಿಮ್ಮುಖ ತಾರತಮ್ಯ, ಧನಾತ್ಮಕ ದೃಢೀಕರಣ ಕ್ರಿಯೆ, ಆದ್ಯತೆಯ ಚಿಕಿತ್ಸೆ ಅಥವಾ ಆದ್ಯತೆಯ ಪರಿಗಣನೆ ಇತ್ಯಾದಿ ಎಂದು ಕರೆಯಲಾಗುತ್ತದೆ. ಈ ನಿಬಂಧನೆಗಳು ಒಟ್ಟಾಗಿ ವಿವಿಧ ಸಮಾನತೆಯ ಸಮಾಜಗಳಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ವಿಶ್ಲೇಷಣೆಗೆ ಚೌಕಟ್ಟನ್ನು ರೂಪಿಸುತ್ತದೆ. ಮೌಲ್ಯಯುತ ಸಾಮಾಜಿಕ ಸರಕುಗಳು ಮತ್ತು ಅವಕಾಶಗಳ ವಿತರಣೆಯಲ್ಲಿ ಹಿಂದುಳಿದ ಅಂಚಿನಲ್ಲಿರುವ ವರ್ಗಗಳಿಗೆ ಆದ್ಯತೆ ನೀಡುವ ಮೂಲಕ ಸಮಾಜದಲ್ಲಿನ ನಿರಂತರ ತಾರತಮ್ಯ ಮತ್ತು ಅಥವಾ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಸಾಮಾಜಿಕವಾಗಿ ಮತ್ತು ಐತಿಹಾಸಿಕವಾಗಿ ನಿರ್ಲಕ್ಷಿಸಲ್ಪಟ್ಟ ಮತ್ತು ಶೋಷಣೆಗೆ ಒಳಗಾಗಿರುವ ಸಮಾಜದ ದುರ್ಬಲ ವರ್ಗಗಳನ್ನು ರಕ್ಷಿಸುವುದು ಮತ್ತು ಅವರ ಭಾಗವಹಿಸಿಕೆಗೆ ಸಾಕಷ್ಟು ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸಮಾಜದ ಹಿಂದುಳಿದ ವರ್ಗಗಳನ್ನು ಪ್ರಬಲ ಮತ್ತು ಸಂಪನ್ಮೂಲಗಳ ಪ್ರಾಬಲ್ಯದಿಂದ ಮುಕ್ತಗೊಳಿಸುವುದು ವಿಭಿನ್ನ ಚಿಕಿತ್ಸೆಯನ್ನು ಪರಿಚಯಿಸುವ ಮುಖ್ಯ ಪರಿಗಣನೆ. ಚಿಕಿತ್ಸೆ ಎಂದರೆ ಯಾವಾಗಲೂ ತಾವು ಪರಿಗಣನೆ ಎಂದು ತಿಳಿದುಕೊಳ್ಳಬೇಕೆಂದು ಇಲ್ಲಿ ಬಿನ್ನವಿಸಿಕೊಳ್ಳುತ್ತೇವೆ. ವಿಭಿನ್ನ ಪರಿಗಣನೆಯ ಪರಿಚಯಿಸುವ ಮುಖ್ಯ ಕಾರ್ಯಸೂಚಿಕೆಯಾಗಿದೆ. ವೈ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಥವಾ ಕನ್ಸಿಡರ್, ಏಕೆ ಭೇದಾತ್ಮಕ ಪರಿಗಣನೆ? ತಾತ್ವಿಕವಾಗಿ ರಾಜ್ಯವು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ನಾಗರಿಕರನ್ನು ಸಮಾನವಾಗಿ ಪರಿಗಣಿಸುತ್ತದೆ ಮತ್ತು ಆದ್ದರಿಂದ ಅವರನ್ನು ಸಮಾನವಾಗಿ ಪರಿಗಣಿಸಲಾಗುವುದು. ಆದಾಗ್ಯೂ ಆಧುನಿಕ ಉದಾರವಾದಿ ರಾಜ್ಯವು ತನ್ನ ನಾಗರಿಕರಲ್ಲಿ ಅವರ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಮೂಲಕ ವಿಭಿನ್ನ ಚಿಕಿತ್ಸೆಗಾಗಿ ಅಗತ್ಯತೆ ಮತ್ತು ಮಾರ್ಗವನ್ನು ಗುರುತಿಸಿದೆ. ಒಂದು ರಾಷ್ಟ್ರದ ಜನಸಂಖ್ಯೆಯ ಗಮನಾರ್ಹ ಭಾಗವು ಹಿಂದೆ ಆಚರಣೆಯಲ್ಲಿದ್ದ ತಾರತಮ್ಯದ ಸಾಮಾಜಿಕ ಆಚರಣೆಗಳಿಂದ
ಪೀಡಿತವಾಗಿದ್ದರೆ ಮತ್ತು ಅಂತಹ ಬಾಧೆಯು ಅವರ ಘನತೆಯ ಜೀವನ ಮತ್ತು ರಾಜ್ಯ ಸಂಪನ್ಮೂಲಗಳ ಪ್ರಾಥಮಿಕ ಪ್ರವೇಶದ ಹಕ್ಕನ್ನು ಅಡ್ಡಿಪಡಿಸಿದರೆ ಜನಸಂಖ್ಯೆಯ ಆ ಭಾಗವನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಆದ್ಯತೆಯಿಂದ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಯುಎಸ್ನಲ್ಲಿ ಕರಿಯರು ಸಾಮಾಜಿಕ ಅನಿಷ್ಟಗಳಿಂದ ಸಮಾಜವನ್ನು ಸುಧಾರಿಸಲು ಮತ್ತು ಪುನರುತ್ಪಾದಿಸಲು ಈ ಸಾಮಾಜಿಕ ರೋಗಗಳ ನಿರ್ಮೂಲನೆಗೆ ಕೆಲವು ನಿರ್ದಿಷ್ಟ ಮತ್ತು ದಿಟ್ಟ ಕ್ರಮಗಳಾದ ಸಮಯದ ಅಗತ್ಯವಾಗಿದೆ. ಲಂಬ ಅಸಮಾನತೆಯನ್ನು ಸಮತಲ ಅಸಮಾನತೆಯಾಗಿ ಪರಿವರ್ತಿಸದೆ ಪ್ರಜಾಪ್ರಭುತ್ವ ಅರ್ಥಹೀನವಾಗುತ್ತದೆ. ಪರಿಸ್ಥಿತಿಯನ್ನು ಸರಿಪಡಿಸಲು ಮತ್ತು ಅನನುಕೂಲಕರ ಗುಂಪುಗಳ ವಿರುದ್ಧ ಹಿಂದಿನ ಅನ್ಯಾಯಗಳನ್ನು ಸರಿದೂಗಿಸಲು ಈ ಗುಂಪುಗಳ ಪರವಾಗಿ ಆದ್ಯತೆಯ ಚಿಕಿತ್ಸೆಯನ್ನು ರಾಜ್ಯ ಪರಿಗಣನೆಯನ್ನು ಯೋಜನೆಗಳು ಒದಗಿಸುವಂತೆ ಕೋರಲಾಗಿದೆ. ಆದ್ಯತೆಯ ಪರಿಗಣನೆಯ ಈ ವ್ಯವಸ್ಥೆಯನ್ನು ರಕ್ಷಣಾತ್ಮಕ ತಾರತಮ್ಯ ಅಥವಾ ಭೇದಾತ್ಮಕ ಪರಿಗಣನೆ ಎಂದು ಕರೆಯಲಾಗುತ್ತದೆ. ನೀಡ್ ಫಾರ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಅವಶ್ಯಕತೆ. ನಮ್ಮ ಸಮಾಜವು ಯಾವಾಗಲೂ ಅಸಮಾನತೆಗಳು ಮತ್ತು ಅನ್ಯಾಯಗಳಿಂದ ತುಂಬಿದೆ. ಯುಗಗಳಿಂದಲೂ ಸಮಾಜಗಳು ಶ್ರೇಣೀಕೃತ ಸಮಾಜವಾಗಿ ಅಸ್ತಿತ್ವದಲ್ಲಿದೆ. ಅಲ್ಲಿ ಸಮಾಜದ ಒಂದು ನಿರ್ದಿಷ್ಟ ಭಾಗವು ತಾರತಮ್ಯದ ಸಾಮಾಜಿಕ ಅಭ್ಯಾಸಗಳನ್ನು ಎದುರಿಸುತ್ತದೆ. ಮೂಲಭೂತ ಮಾನವ ಹಕ್ಕುಗಳ ಸಾಕ್ಷಾತ್ಕಾರವಿಲ್ಲದೆ ತಮ್ಮ ಜೀವನವನ್ನು ನಡೆಸುವಂತೆ ಮಾಡುತ್ತದೆ. ಜನಾಂಗೀಯ ಅಥವಾ ವರ್ಗದ ಅಸಮಾನತೆಗಳು ವ್ಯಾಪಕವಾಗಿ ಹರಡಿರುವ ಕಾರಣ ಅವರ ಶಿಕ್ಷಣ, ವೇತನ, ಜೀವನ ಪರಿಸ್ಥಿತಿಗಳು, ಸಾಮಾಜಿಕ ಸ್ಥಾನಮಾನಗಳು ಸಮಾಜದ ಮೇಲಿನ ಸ್ತರದ ಹುಚ್ಚಾಟಿಕೆಗಳಿಂದ ನಿರ್ದೇಶಿಸಲ್ಪಟ್ಟವು ಅವರನ್ನು ನಿರ್ಗತಿಕರಿಗೆ ತಗ್ಗಿಸುತ್ತವೆ. ಆರ್ಥಿಕ ಹಿನ್ನೆಲೆಯು ಸಾಮಾಜಿಕ ಅವಮಾನವನ್ನು ತಂದಿತು. ಹೀಗಾಗಿ ಅವರನ್ನು ಸಮಾಜದ ಕೆಳಸ್ತರಕ್ಕೆ ತಳ್ಳಿತು. ಇದರಿಂದಾಗಿ ಅವರು ಜೀವನದ ಘನತೆಯಿಂದ ವಂಚಿತರಾದರು. ಜಾತಿ, ಜನಾಂಗೀಯ, ಜಾತಿ ಅಥವಾ ಲಿಂಗ ವಿಭಜನೆಗಳಿಂದ ಛಿದ್ರಗೊಂಡ ಸಮಾಜದಲ್ಲಿ ಸಂಪನ್ಮೂಲಗಳ ಹೆಚ್ಚಿನ ಭಾಗವನ್ನು ಆಕ್ರಮಿಸಿಕೊಂಡಿರುವ ಪ್ರಬಲ ವಿಭಾಗಗಳು ಅಧಿಕಾರದ ಸನ್ನೆಕೋಲುಗಳು ಎಳೆದವು. ಈ ಅಮಾನವೀಯ ಮತ್ತು ಅನಾಗರಿಕ ಆಚರಣೆಯು ಶತಮಾನಗಳವರೆಗೆ ಮುಂದುವರಿಯಿತು. ಇದು ಅಧಿಕಾರವನ್ನು ಹಿಡಿದಿಟ್ಟುಕೊಳ್ಳುವ ಜನಸಂಖ್ಯೆಯ ಮೇಲಿನ ಸ್ತರಗಳ ನಡುವೆ ವಿಶಾಲವಾದ ಅಂತರವನ್ನು ಸೃಷ್ಟಿಸಿತು ಮತ್ತು ಅಂತಹ ತಾರತಮ್ಯದ ಅಂತ್ಯದಲ್ಲಿ ಶ್ರಮಿಕ ವರ್ಗವು ಇತ್ತು. ಸಮಾಜದ ಕೆಳವರ್ಗದವರ ಹಿತಾಸಕ್ತಿಗಳಿಗೆ ಹಾನಿಕರವಾದ ತಮ್ಮ ಚಾಟಿಗಳನ್ನು ಜಾರಿಗೊಳಿಸಲು ಇದು ಅವರಿಗೆ ಅನುಕೂಲ ಮಾಡಿಕೊಟ್ಟಿತು. ಶತಮಾನಗಳಿಂದಲೂ ದುರ್ಬಲರು ಮತ್ತು ತಮ್ಮ ಕುಂದುಕೊರತೆಗಳನ್ನು ಹೇಳಲು ಸಾಧ್ಯವಾಗದೆ ಮತ್ತು ಅವುಗಳನ್ನು ಪರಿಹರಿಸಲು ಯಾವುದೇ ಕಾರ್ಯವಿಧಾನವಿಲ್ಲದೆ ಆಳುವ ವರ್ಗಗಳಿಗೆ ಸೇವೆ ಸಲ್ಲಿಸಬೇಕಾದ ಈ ಅಭ್ಯಾಸವು ಅಸ್ತಿತ್ವದಲ್ಲಿದೆ. ಈ ಅಮಾನವೀಯ ಮತ್ತು ಅನಾಗರಿಕ ಆಚರಣೆಯು ಶತಮಾನಗಳವರೆಗೆ ಮುಂದುವರಿಯಿತು. ಇದು ಅಧಿಕಾರವನ್ನು ಹಿಡಿದುಕೊಳ್ಳುವ ಜನಸಂಖ್ಯೆಯ ಮೇಲಿನ ಸ್ತರಗಳ ನಡುವೆ ವಿಶಾಲವಾದ ಅಂತರವನ್ನು ಸೃಷ್ಟಿಸಿತು ಮತ್ತು ಅಂತಹ ತಾರತಮ್ಯದ ಅಂತ್ಯದಲ್ಲಿ ಶ್ರಮಿಕ ವರ್ಗವು ಇತ್ತು. ಅಂತೆಯೇ ಪ್ರಪಂಚದಾದ್ಯಂತ ನ್ಯಾಯಾಂಗಗಳು ಸಮಾಜದ ದುರ್ಬಲ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕಾಗಿ ವಿವಿಧ ಸಾಂಸ್ಥಿಕ ಮಾರ್ಗಗಳನ್ನು ಒದಗಿಸಿವೆ. ಅವುಗಳಲ್ಲಿ ಒಂದು ಗಮನಾರ್ಹವಾದ ಅಳತೆಯೆಂದರೆ ರಕ್ಷಣಾತ್ಮಕ ತಾರತಮ್ಯದ ನೀತಿ. ಇದು ಜನಾಂಗ, ಧರ್ಮ, ಲಿಂಗ ಮತ್ತು ಪ್ರಾದೇಶಿಕ ಸ್ಥಳದ ಮೂಲಕ ನಿರ್ದಿಷ್ಟ ಗುಂಪಿನ ಜನರ ಪರವಾಗಿ
ರಾಜ್ಯದಿಂದ ಆದ್ಯತೆಯ ಚಿಕಿತ್ಸೆಯ ಉದ್ದೇಶಪೂರ್ವಕ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. 6.2.2 ಸೋಷಿಯಲ್ ಅಂಡ್ ಪೊಲಿಟಿಕಲ್ ಇನ್ಕ್ಲೂಷನ್ ಆಫ್ ವಲ್ನರಬಲ್ ಸೆಕ್ಷನ್ಸ್, ಅಂದರೆ ದುರ್ಬಲ ವಿಭಾಗಗಳ ಸಾಮಾಜಿಕ ಮತ್ತು ರಾಜಕೀಯ ಸೇರ್ಪಡೆ. ರಕ್ಷಣಾತ್ಮಕ ತಾರತಮ್ಯ ಅಥವಾ ಭೇದಾತ್ಮಕ ಪರಿಗಣನೆಯ ಅಭ್ಯಾಸವನ್ನು ಸಮಾಜದ ಮುಖ್ಯ ವಾಹಿನಿಗೆ ಸಮನಾಗಿ ತರಲು, ವಂಚಿತ ವರ್ಗಗಳ ಪರಿಸ್ಥಿತಿಗಳನ್ನು ಉನ್ನತೀಕರಿಸಲು ಪರಿಚಯಿಸಲಾಯಿತು. ದೃಢೀಕರಣದ ಈ ನೀತಿಯನ್ನು ಹಿಮ್ಮುಖ ತಾರತಮ್ಯ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಕೆಲವು ವಂಚಿತ ವಿಭಾಗಗಳಿಗೆ ಈ ಹಿಂದೆ ಬಳಸಿದ ಅಥವಾ ತಾರತಮ್ಯದಂತೆ ಬಹಿರಂಗವಾಗಿ ವಿಭಿನ್ನ ಪರಿಗಣನೆಯನ್ನು ಖಾತರಿಪಡಿಸುತ್ತದೆ. ನಮ್ಮ ಸಮಾಜಗಳ ಆರ್ಥಿಕ ಮತ್ತು ಸಾಮಾಜಿಕ ವಾಸ್ತವತೆಯನ್ನು ಪರಿಗಣನೆಗೆ ತೆಗೆದುಕೊಂಡರೆ ದೃಢೀಕರಣದ ಕಲ್ಪನೆಯು ಸಾಮಾಜಿಕ ನ್ಯಾಯದ ವಿತರಣೆಗೆ ಮತ್ತು ಅದರ ಪರಿಣಾಮವಾಗಿ ಪ್ರಜಾಪ್ರಭುತ್ವದ ಸಂಪೂರ್ಣ ಸಾಕ್ಷಾತ್ಕಾರಕ್ಕೆ ಆಧಾರವಾಗಿದೆ. ನ್ಯಾಯ ಮತ್ತು ಸಮಾನತೆಯ ಪರಿಕಲ್ಪನೆಗಳು ಒಂದಕ್ಕೊಂದು ಘರ್ಷಣೆಯಾಗದ ಕಾರಣ ನ್ಯಾಯ ಮತ್ತು ಸಮಾನತೆಯ ಪರಿಕಲ್ಪನೆಗಳು ವಿರುದ್ಧವಾಗಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ. ಶತಮಾನಗಳಿಂದ ತಾರತಮ್ಯಕ್ಕೆ ಒಳಗಾದ ಮತ್ತು ಮೂಲಭೂತ ಸೌಲಭ್ಯಗಳನ್ನು ನಿರಾಕರಿಸಿದವರೆಗೆ ಆದ್ಯತೆಯ ಪರಿಗಣನೆಯನ್ನು ನೀಡುವ ಅಭ್ಯಾಸವು ಯಾವುದೇ ಅರ್ಥದಲ್ಲಿ ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿಲ್ಲ. ಬದಲಿಗೆ ಅಂತಹ ಆದ್ಯತೆಯ ಪರಿಗಣನೆಯು ಮೂಲಭೂತವಾಗಿ ನ್ಯಾಯದ ಗುಣಲಕ್ಷಣಗಳು ಮತ್ತು ಪರಿಸರವನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ನ್ಯಾಯವು ಪ್ರಯೋಜನಗಳು ಮತ್ತು ಹೊರೆಗಳ ಸರಿಯಾದ ಹಂಚಿಕೆಯನ್ನು ಒಳಗೊಂಡಿದೆ. ಸಮಾನತೆಯು ನ್ಯಾಯದ ಪ್ರಜ್ಞೆಯೊಂದಿಗೆ ಇದ್ದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ. ನಿರ್ಗತಿಕರಿಗೆ ಸಾಮಾಜ್ಯ ನ್ಯಾಯವನ್ನು ನೀಡುವ ಮತ್ತು ಒದಗಿಸುವ ವ್ಯಾಯಾಮವು ಸಮಾನತೆಯ ಹಕ್ಕುಗಳನ್ನು ಬಲಪಡಿಸಲು ಕಾರಣವಾಗುತ್ತದೆ, ಏಕೆಂದರೆ ಇದು ಇಂದಿನ ಸಮಾನತೆಗಳೊಂದಿಗೆ ಸಮಾನತೆಗೆ ಸಮಾನತೆಯನ್ನು ತರಲು ಶ್ರಮಿಸುತ್ತದೆ. ಹೀಗಾಗಿ ಭೇದಾತ್ಮಕ ಚಿಕಿತ್ಸೆಯ ತತ್ವದ ಮೂಲಕ ಸಮಾನತೆಯ ಸಮಾಜಗಳು ದುರ್ಬಲ ಮತ್ತು ವಂಚಿತ ವರ್ಗಗಳ ಸಾಮಾಜಿಕ ಮತ್ತು ರಾಜಕೀಯ ಸೇರ್ಪಡೆಗೆ ಪ್ರಯತ್ನಿಸುತ್ತವೆ. 6.3 ಈಕ್ವಾಲಿಟಿ ಆಫ್ ಔಟ್ಕಮ್ಸ್, ಫಲಿತಾಂಶಗಳ ಸಮಾನತೆ. ಫಲಿತಾಂಶಗಳ ಸಮಾನತೆಯು ಸಮಾನತೆಯ ಪರಿಕಲ್ಪನೆಯಾಗಿದೆ. ಇದು ಸಮಾನತೆಯ ಪರಿಕಲ್ಪನೆಗೆ ವಸ್ತುವನ್ನು ಒದಗಿಸಲು ಪ್ರಯತ್ನಿಸುತ್ತಿದೆ. ಔಪಚಾರಿಕ ಸಮಾನತೆಯು ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ಸ್ಥಿರವಾಗಿ ಅನ್ವಯಿಸುವ ಮೂಲಕ ನಡವಳಿಕೆಯನ್ನು ನಿರ್ದೇಶಿಸುತ್ತದೆ. ಫಲಿತಾಂಶಗಳ ಸಮಾನತೆ ಮತ್ತೊಂದೆಡೆ ಸಮಾನತೆಯ ಅನ್ವಯಕ್ಕೆ ನೈತಿಕತೆಯ ತತ್ವವನ್ನು ಚುಚ್ಚಲು ಪ್ರಯತ್ನಿಸುತ್ತದೆ. ಫಲಿತಾಂಶದ ಸಮಾನತೆಯು ಸಮಾನ ಚಿಕಿತ್ಸೆಯ ತತ್ವವು ಕೆಲವೊಮ್ಮೆ ಅನನುಕೂಲತೆಯ ಕೆಲವು ಆಧಾರಗಳಿಗೆ ವಿಭಿನ್ನ ಚಿಕಿತ್ಸೆಯ ಅಗತ್ಯವಿರುತ್ತದೆ ಎಂಬ ಕಲ್ಪನೆಯ ಮೇಲೆ ನಿಂತಿವೆ. ಸಮಾನತೆಯ ಈ ಪರಿಕಲ್ಪನೆಯ ಹಿಂದಿನ ಸಾಮಾಜಿಕ ತತ್ವಶಾಸ್ತ್ರವು ಸಾಮಾಜಿಕ ನ್ಯಾಯ ಮತ್ತು ಉತ್ತಮ ಜೀವನದ ಸಮಾನತೆಯ ತಿಳುವಳಿಕೆಯಾಗಿದೆ. ಸಮಾನತೆಯ ಈ ಪರಿಕಲ್ಪನೆಯು ಪ್ರಪಂಚದ ವಿವಿಧ ನ್ಯಾಯ ವ್ಯಾಪ್ತಿಗಳಲ್ಲಿ ಹಿಮ್ಮುಖ ತಾರತಮ್ಯ, ಧನಾತ್ಮಕ ತಾರತಮ್ಯ ಮತ್ತು ದೃಢೀಕರಣದ ರೂಪದಲ್ಲಿ ಹಲವಾರು ನೀತಿಗಳು ಮತ್ತು ಕಾನೂನು ಕಾರ್ಯವಿಧಾನಗಳ ಮೂಲಕ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ. ವಾಟ್ ಈಸ್ ಈಕ್ವಾಲಿಟಿ ಆಫ್ ಔಟ್ಕಮ್? ಫಲಿತಾಂಶದ ಸಮಾನತೆ ಎಂದರೇನು? ಮೇಲೆ ಹೇಳಿದಂತೆ ಫಲಿತಾಂಶದ ಸಮಾನತೆಯ ಕಲ್ಪನೆಯು ಸಮತಾವಾದದ ಅತ್ಯಂತ ಅಮೂಲಾಗ್ರ ಮತ್ತು ವಿವಾದಾತ್ಮಕ ಮುಖವಾಗಿದೆ.
ಫಲಿತಾಂಶದ ಸಮಾನತೆಯು ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳು ಅಥವಾ ಪ್ರತಿಭೆಗಳು ಮತ್ತು ಪ್ರಯತ್ನಗಳನ್ನು ಲೆಕ್ಕಿಸದೆ ಆದಾಯ, ಸಂಪತ್ತು ಮತ್ತು ಇತರ ಸಾಮಾಜಿಕ ಸರಕುಗಳಂತಹ ಪ್ರತಿಫಲಗಳ ಸಮಾನ ವಿತರಣೆಯನ್ನು ಸೂಚಿಸುತ್ತದೆ. ಫಲಿತಾಂಶದ ಸಮಾನತೆಯ ಕಲ್ಪನೆಯು ಸಮಾಜದಲ್ಲಿ ಗೋಚರಿಸುವ ಅಗತ್ಯ ಬದಲಾವಣೆಗಳಿಗೆ ರಾಜ್ಯದಿಂದ ಹೆಚ್ಚು ನಾಟಕೀಯ ಕ್ರಮಗಳನ್ನು ಪರಿಚಯಿಸುವ ಅಗತ್ಯವಿದೆ. ಅವಕಾಶಗಳಿಗಿಂತ ಫಲಿತಾಂಶಗಳ ಮೇಲಿನ ಈ ಒತ್ತು ಜೀವನದ ಆರಂಭದ ಹಂತದಿಂದ ಅದರ ಅಂತಿಮ ಫಲಿತಾಂಶಗಳತ್ತ ಗಮನ ಹರಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಫಲಿತಾಂಶದ ಸಮಾನತೆಯು ಸಮಾಜದ ಎಲ್ಲ ವರ್ಗಗಳ ನಡುವೆ ಸಮಾನವಾದ ಪ್ರತಿಫಲದ ವಿತರಣೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಆರಂಭಿಕ ಹಂತಗಳು, ಪ್ರಯತ್ನಗಳು, ಕೌಶಲ್ಯ ಮತ್ತು ವ್ಯಕ್ತಿಗಳ ಪ್ರತಿಭೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅಂತೆಯೇ ಫಲಿತಾಂಶದ ಸಮಾನತೆಯ ಕಲ್ಪನೆಯು ಔಪಚಾರಿಕ ಸಮಾನತೆ ಮತ್ತು ಅವಕಾಶದ ಸಮಾನತೆಯಿಂದ ಭಿನ್ನವಾಗಿರುವುದು ಮಾತ್ರವಲ್ಲದೆ ಪ್ರಾಯಶಃ ಅವುಗಳನ್ನು ವಿರೋಧಿಸಬಹುದು. ಸಮಾನ ಫಲಿತಾಂಶಗಳ ಬೇಡಿಕೆಯು ವಸ್ತು ಸಮಾನತೆ, ಸಾಮಾಜಿಕ ಸಂದರ್ಭಗಳು ಮತ್ತು ವೇತನದ ಕಲ್ಪನೆಯೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದೆ. ಅನೇಕರು ಫಲಿತಾಂಶದ ಸಮಾನತೆಯನ್ನು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಭದ್ರಪಡಿಸಿಕೊಳ್ಳಲು ಪೂರ್ವಾಪೇಕ್ಷಿತವೆಂದು ನೋಡುತ್ತಾರೆ. ಏಕೆಂದರೆ ಮೌಲ್ಯಯುತವಾದ ಜೀವನವನ್ನು ನಡೆಸಲು ನಿರ್ದಿಷ್ಟ ಮಟ್ಟದ ಭೌತಿಕ ಸಮೃದ್ಧಿ ಅತ್ಯಗತ್ಯ. 6.3.2 ಫಲಿತಾಂಶದ ಸಮಾನತೆಯ ಮೇಲೆ ಚಾಲ್ತಿಯಲ್ಲಿರುವ ವೀಕ್ಷಣೆಗಳು: ಆದಾಯದ ಸಮಾನತೆಯು ಕಲ್ಪನೆಯ ಸಮಾಜವಾದಿಗಳು, ಕಮ್ಯುನಿಸ್ಟರು ಮತ್ತು ಅರಾಜಕತಾವಾದಿಗಳು ವ್ಯಾಪಕವಾಗಿ ಒಪ್ಪಿಕೊಂಡಿದ್ದಾರೆ. ಇದು ಸಮಾನತೆಯ ಅತ್ಯಂತ ಪ್ರಮುಖ ರೂಪವಾಗಿದೆ ಎಂದು ಪರಿಗಣಿಸುತ್ತಾರೆ, ಏಕೆಂದರೆ ಅದು ಇಲ್ಲದೆ ಇತರ ಸಮಾನತೆಯ ರೂಪಗಳು ನಿರರ್ಥಕವಾಗಿವೆ. ಮತ್ತೊಂದೆಡೆ ಸಂಪ್ರದಾಯವಾದಿಗಳು ಮತ್ತು ಉದಾರವಾದಿಗಳು ಇಂತಹ ಕ್ರಮಗಳನ್ನು ಅನೈತಿಕ ಅಥವಾ ಅಸ್ವಾಭಾವಿಕ ಎಂದು ನಂಬುತ್ತಾರೆ. ಉದಾಹರಣೆಗೆ, ಪುರುಷರ ನಡುವಿನ ನೈಸರ್ಗಿಕ ಅಸಮಾನತೆಯು ದೈಹಿಕ ಸಾಮರ್ಥ್ಯದಲ್ಲಿನ ವ್ಯತ್ಯಾಸಗಳಿಂದ ಉಂಟಾಗುತ್ತದೆ ಎಂದು ರೋಜೋ ಅಭಿಪ್ರಾಯಪಟ್ಟರು. ಖಾಸಗಿ ಆಸ್ತಿಯ ಕಾರಣದಿಂದಾಗಿ ಅಸಮಾನತೆಯ ಹೊಸ ರೂಪಗಳ ವಿಮೋಚನೆಯು ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿಲ್ಲ ಮತ್ತು ಆದ್ದರಿಂದ ಸ್ಪರ್ಧಿಸಬೇಕು. ಅವರು ಚಿಂತನೆಯ ಶಾಲೆಗೆ ಸೇರಿದವರು. ಇದು ಸಮಾಜದಲ್ಲಿ ಒತ್ತು ಅಸಮಾನತೆಯ ಮಹತ್ವವನ್ನು ಗುರುತಿಸಿತು ಮತ್ತು ಅದೇ ಸಮಯದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಪ್ರೋತ್ಸಾಹಕ್ಕಾಗಿ ಪ್ರಯತ್ನಿಸಿತು. ಆದಾಗ್ಯೂ ಖಾಸಗಿ ಆಸ್ತಿಯ ತೀವ್ರ ವಕೀಲ ಅವರು ಸಾಮಾಜಿಕ ಅಸಮಾನತೆಯ ಅಪಾಯಗಳನ್ನು ಗುರುತಿಸಿದರು. ಯಾವುದೇ ಪ್ರಜೆಯು ಮತ್ತೊಬ್ಬರನ್ನು ಕೊಳ್ಳುವಷ್ಟು ಶ್ರೀಮಂತನಾಗಿರಬಾರದು ಮತ್ತು ತನ್ನನ್ನು ತಾನು ಮಾರಿಕೊಳ್ಳುವಂತೆ ಬಲವಂತಪಡಿಸುವಷ್ಟು ಬಡವನಲ್ಲ ಎಂದು ನೋಡುವವರು. ಸಾಮಾಜಿಕ ಸಮಾನತೆಯ ಯಾವುದೇ ಅಮೂರ್ತ ಗುರಿಯನ್ನು ಸಾಧಿಸುವುದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಅಸಮಾನತೆಗಳನ್ನು ಕಡಿಮೆ ಮಾಡಲು ಹೆಚ್ಚು ಒತ್ತು ನೀಡುವ ಶ್ರೀಮಂತರಿಂದ
ಬಡವರಿಗೆ ಸಂಪತ್ತಿನ ಪುನರ್ವಿತರಣೆಯ ಆಧುನಿಕ ಕಲ್ಪನೆಯೊಂದಿಗೆ ಫಲಿತಾಂಶದ ಸಮಾನತೆಯ ಕಲ್ಪನೆಯ ನಡುವಿನ ಹೋಲಿಕೆಯನ್ನು ಸಹ ಒಬ್ಬರು ಸೆಳೆಯಬಹುದು. ಆದ್ದರಿಂದ ಆಧುನಿಕ ಸಾಮಾಜಿಕ ಪ್ರಜಾಪ್ರಭುತ್ವವಾದಿಗಳು ಸಮಾನತೆಯನ್ನು ಪ್ರತಿಪಾದಿಸಿದಾಗ ಅವರು ಸಾಮಾನ್ಯವಾಗಿ ಸಂಪೂರ್ಣ ಸಮಾನತೆಯ ಯಾವುದೇ ಮೂಲಭೂತ ಗುರಿಗಿಂತ ಹೆಚ್ಚಾಗಿ ವಿತರಣಾ ಸಮಾನತೆಯ ಸಾಧಾರಣ ಕಲ್ಪನೆಯನ್ನು ಉಲ್ಲೇಖಿಸುತ್ತಾರೆ. ಅವರು ಭೌತಿಕ ಸಮಾನತೆಯ ಪ್ರಾಮುಖ್ಯತೆಯನ್ನು ಗುರುತಿಸಿದರು. ಕೆಲಸ ಮಾಡಲು ಪ್ರೋತ್ಸಾಹದಂತಹ ಅಸಮಾನ ಕ್ರಮಗಳ ಮಹತ್ವವನ್ನು ಅವರು ಅಂಗೀಕರಿಸುತ್ತಾರೆ. ಮತ್ತೊಂದೆಡೆ ಮೂಲಭೂತ ಸಮಾಜವಾದಗಳು ಸಾಮಾಜಿಕ ಸಮಾನತೆಯ ಹೆಚ್ಚಿನ ಮಟ್ಟಕ್ಕೆ ಬೇರು ಬಿಡುತ್ತಾರೆ. ಉದಾಹರಣೆಗೆ ಮಾರ್ಕ್ಸ್ ಸಮಾನತೆಯ ಕಲ್ಪನೆಯನ್ನು ಟೀಕಿಸಿದರು ಮತ್ತು ಬದಲಿಗೆ ಅಸಮಾನತೆಯ ಬುರ್ಜ್ವಾ ಹಕ್ಕು ಎಂದು ಕರೆದರು. ಉತ್ಪಾದಕ ಸಂಪನ್ಮೂಲಗಳ ಸಾಮಾನ್ಯ ಮಾಲೀಕತ್ವದ ತನ್ನದೇ ಆದ ಗುರಿಯೊಂದಿಗೆ ಸಮಾನ ಅಥವಾ ಹೆಚ್ಚು ಸಮಾನ ಆಸ್ತಿ ಮಾಲೀಕತ್ವದ ಕಲ್ಪನೆಯ ನಡುವೆ ಅವನು ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತೋರಿಸಿದನು. ಅವರ ಪ್ರಕಾರ ಎಲ್ಲಾ ರೀತಿಯ ಖಾಸಗಿ ಆಸ್ತಿಯನ್ನು ನಿರ್ಮೂಲನೆ ಮಾಡಲು ಪ್ರತಿಪಾದಿಸಿದಾಗ ಮಾತ್ರ ಅದನ್ನು ಸಮಾನವಾಗಿ ವಿತರಿಸಿದರೆ ಸಂಪೂರ್ಣ ಸಾಮಾಜಿಕ ಸಮಾನತೆಯ ಕಲ್ಪನೆಯನ್ನು ಸಾಧಿಸಬಹುದು ಎಂದು ಹೇಳಲಾಗಿದೆ. ಜನರು ಆರ್ಥಿಕ ಅಸಮಾನತೆಗಳಿಂದ ಮುಕ್ತರಾದಾಗ ಮಾತ್ರ ಮಾನವ ವಿಮೋಚನೆ ಸಾಧ್ಯವಾದ ಕಮ್ಯುನಿಸ್ಟ್ ವರ್ಗರಹಿತ ಸಮಾಜವನ್ನು ಮಾರ್ಕ್ಸ್ ಕಲ್ಪಿಸಿದ್ದಾರೆ. ಹೀಗಾಗಿ ಆರ್ಥಿಕ ಅಸಮಾನತೆಗಳಿಂದಾಗಿ ಶ್ರೀಮಂತ ವರ್ಗಗಳಿಂದ ಬಡವರನ್ನು ಶೋಷಿಸುವ ಸಾಧ್ಯತೆಯ ಬಗ್ಗೆ ಇಬ್ಬರು ಮಾತನಾಡುವಾಗ ರೋಜೋ ಮತ್ತು ಮಾರ್ಕ್ಸ್ ನಡುವೆ ಸ್ಪಷ್ಟವಾದ ಸಮಾನಾಂತರವನ್ನು ಎಳೆಯಬಹುದು. ಕಾನೂನುಬದ್ಧ ಅಧಿಕಾರವನ್ನು ಸ್ಥಾಪಿಸಲು ಹಿಂದಿನವರ ಒಪ್ಪಿಗೆಯನ್ನು ಪಡೆಯಲು ಶ್ರೀಮಂತರು ನೀಡಿದ ಭರವಸೆಗಳಿಂದ ಬಡವರು ಹೇಗೆ ಮೋಸ ಹೋಗುತ್ತಾರೆ ಎಂದು ರೋಜೋ ವಿಷಾದಿಸುತ್ತಾ ಆರ್ಥಿಕ ಶೋಷಣೆಯ ವ್ಯವಸ್ಥೆಯನ್ನು ಶಾಶ್ವತಗೊಳಿಸಲು ಆಳುವ ವರ್ಗವು ಹೇಗೆ ಕಾನೂನುಬದ್ಧ ಸಿದ್ಧಾಂತವನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಮಾರ್ಕ್ಸ್ ತೋರಿಸುತ್ತಾನೆ. ಆದ್ದರಿಂದ ಆದಾಯದ ಸಮಾನತೆಯ ಮಧ್ಯಮ ಮತ್ತು ಅಮೂಲಾಗ್ರ ರೂಪಗಳ ಸಮರ್ಥಕರು ಸಮಾನತೆಯ ಅತ್ಯಂತ ಪ್ರಮುಖ ರೂಪವಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ ಅದು ಇಲ್ಲದೆ ಸಮಾನತೆಯ ಇತರ ರೂಪಗಳು ನಿರರ್ಥಕವಾಗಿ ಉಳಿಯುತ್ತವೆ. ಉದ್ಯೋಗ ಮತ್ತು ತಲೆಯ ಮೇಲೆ ಸೂರು ಇಲ್ಲದ ನಾಗರಿಕರಿಗೆ ಸಮಾನ ಕಾನೂನು ಮತ್ತು ನಾಗರಿಕ ಹಕ್ಕುಗಳು ಅರ್ಥವಿಲ್ಲ ಎಂದು ಅವರು ವಾದಿಸುತ್ತಾರೆ. ಆದಾಗ್ಯೂ ಫಲಿತಾಂಶದ ಸಮಾನತೆಯ ಅನ್ವೇಷಣೆಯು ನಿಶ್ಚಲತೆ, ಅನ್ಯಾಯ ಮತ್ತು ಅಂತಿಮವಾಗಿ ದಬ್ಬಾಳಿಕೆಗೆ ಕಾರಣವಾಗುತ್ತದೆ ಎಂದು ವಿಮರ್ಶಕರು ಸೂಚಿಸುತ್ತಾರೆ. 6.4 ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂಡ್ ಈಕ್ವಾಲಿಟಿ ಆಫ್ ಔಟ್ಕಮ್. ಭೇದಾತ್ಮಕ ಪರಿಗಣನೆ ಮತ್ತು ಫಲಿತಾಂಶದ ಸಮಾನತೆ. ಸಮಾನತೆಯ ಬಗ್ಗೆ ಮಾತನಾಡುವಾಗ ನಾವು ಅವಕಾಶದ ಸಮಾನತೆಯ ಅರ್ಥದಲ್ಲಿ ಕಾನೂನು ಸಮಾನತೆಯ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ಪರಿಸ್ಥಿತಿಗಳ ಸಮಾನತೆ ಮತ್ತು ಫಲಿತಾಂಶ ಮತ್ತು ಫಲಿತಾಂಶಗಳ ಸಮಾನತೆ, ವೈದ್ಯನ ಮಗನಿಗೆ ಮತ್ತು ಕೂಲಿಕಾರನ ಮಗನಿಗೆ ಸಮಾನ ಅವಕಾಶಗಳು ಸಿಗದ ಕಾರಣ ಎಲ್ಲರಿಗೂ ಸಮಾನವಾದ ಪ್ರಾರಂಭವನ್ನು ಒದಗಿಸಬೇಕಾದರೆ ಸಾಮಾಜಿಕ ವಾತಾವರಣವನ್ನು ಬದಲಾಯಿಸಬೇಕು ಎಂದು ನ್ಯಾಯಯುತವಾಗಿ ಒತ್ತಾಯಿಸುತ್ತದೆ. ಆದಾಗ್ಯೂ ಅದಕ್ಕಾಗಿ
ಸಮಾಜದ ವಂಚಿತ ಮತ್ತು ಅಂಚಿನಲ್ಲಿರುವ ವರ್ಗಗಳಿಗೆ ಒಲವು ತೋರಲು ನಮಗೆ ಸಾಮೂಹಿಕ ಒಪ್ಪಿಗೆ ಮತ್ತು ನಿರ್ಧಾರದ ಅಗತ್ಯವಿದೆ. ಅದರ ಜೊತೆಗೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ, ಎಲ್ಲರನ್ನು ಸಮಾನವಾಗಿ ಪರಿಗಣಿಸಬೇಕು ಎಂದು ಆದೇಶಿಸುತ್ತದೆ. ಕಾನೂನಿನ ಸಮಾನತೆಯಿಂದ ಸಮಾನತೆಯ ಅವಕಾಶವನ್ನು ಸಾಧಿಸಲಾಗಿದೆಯಾದರೂ ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳ ನಿರ್ಮೂಲನೆ ಅಥವಾ ಕಡಿತವನ್ನು ಇನ್ನೂ ಸಾಧಿಸಲಾಗಿಲ್ಲ. ಶತಮಾನಗಳಿಂದ ರಾಜ್ಯದ ಸಂಪನ್ಮೂಲಗಳಿಗೆ ಪ್ರವೇಶ ಪಡೆಯುವಲ್ಲಿ ಶ್ರೀಮಂತ ವರ್ಗಗಳ ಪ್ರಾಬಲ್ಯವೇ ಇಡೀ ಸಮಾಜದ ಸಂಯೋಜನೆಯ ಮೇಲೆ ಪರಿಣಾಮ ಬೀರುವ ಅತ್ಯಂತ ಅಸಮವಾದ ಸಮಾಜವನ್ನು ಸೃಷ್ಟಿಸಿದೆ. ಏಕೆಂದರೆ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಾಪಕ ಅಸಮಾನತೆಗಳಿವೆ. ಈ ಪರಿಸ್ಥಿತಿಯಲ್ಲಿ ಸಮಾಜದ ಅಧಿಕಾರ ಮತ್ತು ಶಕ್ತಿಶಾಲಿ ವಿಭಾಗಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯಲು ಬಯಸುತ್ತಾರೆ ಮತ್ತು ಅಸ್ತಿತ್ವದಲ್ಲಿರುವ ತಾರತಮ್ಯದ ವಿತರಣಾ ಮಾದರಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸಬಹುದು. ಮತ್ತೊಂದೆಡೆ ವಂಚಿತರು ಮತ್ತು ಅಂಚಿನಲ್ಲಿರುವವರು ಸಾಮಾಜಿಕ ವ್ಯವಸ್ಥೆಯ ಸಂಪೂರ್ಣ ಕ್ರಾಂತಿಯನ್ನು ಬಯಸಬಹುದು ಮತ್ತು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ರಾಜ್ಯದಿಂದ ಕಠಿಣ ಕ್ರಮಗಳನ್ನು ಬಯಸಬಹುದು. ಹೀಗಾಗಿ ಎರಡೂ ಗುಂಪುಗಳು ತಮ್ಮ ಬೇಡಿಕೆಗಳಿಗೆ ಧ್ವನಿಗೂಡಿಸಿ ಅವುಗಳನ್ನು ಈಡೇರಿಸುವಂತೆ ರಾಜ್ಯ ಸಂಸ್ಥೆಯ ಮೇಲೆ ಒತ್ತಡ ಹೇರಿದ್ದು ರಾಜ್ಯವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಕಾಮೊಡೇಟಿಂಗ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂಡ್ ಈಕ್ವಾಲಿಟಿ ಆಫ್ ಔಟ್ಕಮ್. ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮತ್ತು ಫಲಿತಾಂಶದ ಸಮಾನತೆಯನ್ನು ಸರಿಹೊಂದಿಸುವುದು, ಹಿಂದಿನ ಅನ್ಯಾಯಗಳನ್ನು ಸರಿದೂಗಿಸುವ ಭರವಸೆಯಲ್ಲಿ ಹಿಂದುಳಿದ ಗುಂಪುಗಳ ಪರವಾಗಿ ತಾರತಮ್ಯ ಮಾಡಿದ ಜನಾಂಗದ ಸಮಸ್ಯೆಗಳ ಕುರಿತು ದೃಢೀಕರಣದ ಕ್ರಮದೊಂದಿಗೆ ಸಂಬಂಧಿಸಿದ ಈ ನೀತಿಯನ್ನು ಪರಿಚಯಿಸುವಲ್ಲಿ US ಪ್ರವರ್ತಕರಲ್ಲಿ ಒಂದಾಗಿದೆ. ಸಮಾನ ಅವಕಾಶಗಳ ವಿಷಯದಲ್ಲಿ ಇಂತಹ ನೀತಿಯನ್ನು ಸಮರ್ಥಿಸಲಾಗಿದೆ. ಜನಾಂಗೀಯ ಅಲ್ಪಸಂಖ್ಯಾತರು ಉದಾಹರಣೆಗೆ ಸಾಮಾಜಿಕವಾಗಿ ಹಿಂದುಳಿದಿರುವಾಗ ಅವರಿಗೆ ಔಪಚಾರಿಕ ಸಮಾನತೆಯನ್ನು ನೀಡುವುದು, ಅವರಿಗೆ ಶಿಕ್ಷಣವನ್ನು ಪಡೆಯಲು, ವೃತ್ತಿ ಜೀವನವನ್ನು ಮುಂದುವರಿಯಿಸಲು ಅಥವಾ ರಾಜಕೀಯ ಜೀವನವನ್ನು ಪ್ರವೇಶಿಸಲು ಅರ್ಥಪೂರ್ಣ ಅವಕಾಶವನ್ನು ನೀಡುವುದಿಲ್ಲ ಎಂದು ಗುರುತಿಸಲಾಗಿದೆ. ಹೀಗಾಗಿ US ವಿಶ್ವವಿದ್ಯಾನಿಲಯದ ಪ್ರವೇಶ ಪ್ರಕ್ರಿಯೆಗಳಲ್ಲಿ ಕೋಟಾ ವ್ಯವಸ್ಥೆಗಳ ಮೂಲಕ ಫಲಿತಾಂಶಗಳ ಸಮಾನತೆಯ ನೀತಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ಗುರುತಿಸಲೂ ಆಗಿದೆ. ಉದಾಹರಣೆಗೆ US ಸುಪ್ರೀಂ ಕೋರ್ಟ್ ಕೇಸ್ನಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ರೀಜೆಂಟ್ಸ್ ವರ್ಸಸ್ ಬುಕ್ಕೆ 1978 ಶೈಕ್ಷಣಿಕ ಪ್ರವೇಶಗಳಲ್ಲಿ ಹಿಮ್ಮುಖ ತಾರತಮ್ಯದ ತತ್ವವನ್ನು ಎತ್ತಿಹಿಡಿಯಿತು. ಈ ಅರ್ಥದಲ್ಲಿ ಅಸಮಾನ ಪಕ್ಷಗಳ ನಡುವೆ ನ್ಯಾಯೋಚಿತ ಮತ್ತು ಸಮಾನ ಸ್ಪರ್ಧೆಯನ್ನು ಖಚಿತಪಡಿಸಲು ಗಾಲ್ಫ್ನಲ್ಲಿನ ಅಂಗವಿಕಲ ವ್ಯವಸ್ಥೆಯಂತೆ ಹಿಮ್ಮುಖ ತಾರತಮ್ಯವು ಕಾರ್ಯನಿರ್ವಹಿಸುತ್ತದೆ. ಈ ತತ್ವದ ಅನ್ವಯವು ವಿಭಿನ್ನ ಆದರೆ ಸಮಾನವಾದ ಪರಿಗಣನೆಯಾಗಿದೆ ಮತ್ತು ಆದ್ದರಿಂದ ಔಪಚಾರಿಕ ಸಮಾನತೆಯ ಕಟ್ಟುನಿಟ್ಟನ್ನು ಅನುಸರಿಸುತ್ತದೆ ಎಂದು ಕೆಲವರು ವಾದಿಸುತ್ತಾರೆ. ಆದಾಗ್ಯೂ ಅಸಮಾನ ಪರಿಗಣನೆಯು ಹಿಂದಿನ ಅನನುಕೂಲತೆಯನ್ನು ಸರಿದೂಗಿಸುವ ಪ್ರಯತ್ನದಲ್ಲಿ ಸಮಾನ ಹಕ್ಕುಗಳ ತತ್ವವನ್ನು ಉಲ್ಲಂಘಿಸಬೇಕು
ಎಂದು ಸೂಚಿಸುತ್ತದೆ. ಜರ್ಮನಿಯ ಸಂವಿಧಾನವು ಲಿಂಗ ಸಮಾನತೆಯ ಜವಾಬ್ದಾರಿಯನ್ನು ರಾಜ್ಯದ ಮೇಲೆ ಹಾಕುತ್ತದೆ. ಅದರಲ್ಲಿ ಪುರುಷರು ಮತ್ತು ಮಹಿಳೆಯರು ಸಮಾನರು. ಮಹಿಳೆಯರು ಮತ್ತು ಪುರುಷರ ಸಮಾನತೆಯ ಪರಿಣಾಮಕಾರಿ ಸಾಕ್ಷಾತ್ಕಾರವನ್ನು ರಾಜ್ಯವು ಬೆಂಬಲಿಸುತ್ತದೆ ಮತ್ತು ಪ್ರಸ್ತುತ ಅನಾನುಕೂಲಗಳನ್ನು ತೊಡೆದು ಹಾಕಲು ಕೆಲಸ ಮಾಡುತ್ತದೆ. ಇದೇ ರೀತಿಯ ನಿಬಂಧನೆಗಳು ಗ್ರೀಕ್ ಸಂವಿಧಾನದಲ್ಲೂ ಕಂಡು ಬರುತ್ತದೆ. ಅಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆಯನ್ನು ಉತ್ತೇಜಿಸಲು ಸಕಾರಾತ್ಮಕ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ರೂಪಿಸುವುದಿಲ್ಲ. ವಾಸ್ತವವಾಗಿ ಅಸ್ತಿತ್ವದಲ್ಲಿರುವ ಅಸಮಾನತೆಗಳ ನಿರ್ಮೂಲನೆಗೆ ರಾಜ್ಯವು ಗಮನಹರಿಸಬೇಕು. ವಿಶೇಷವಾಗಿ ಮಹಿಳೆಯರ ಹಾನಿಗೆ ಅಂತೆಯೇ ದಕ್ಷಿಣ ಆಫ್ರಿಕಾದ ಸಂವಿಧಾನವು ಲಿಂಗ ಮತ್ತು ಜನಾಂಗೀಯ ತಾರತಮ್ಯವನ್ನು ತೊಡೆದು ಹಾಕಲು ಮತ್ತು ದಕ್ಷಿಣ ಆಫ್ರಿಕಾದ ರಾಜ್ಯವು ಸಾಮಾಜಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲು ರಾಜ್ಯವನ್ನು ಕಡ್ಡಾಯಗೊಳಿಸುತ್ತದೆ. ದಕ್ಷಿಣ ಆಫ್ರಿಕಾದ ಜನಾಂಗೀಯ ಮತ್ತು ಲಿಂಗ ಸಂಯೋಜನೆಯನ್ನು ನ್ಯಾಯಾಂಗವು ವಿಶಾಲವಾಗಿ ಪ್ರತಿಬಿಂಬಿಸುವ ಅಗತ್ಯವನ್ನು ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸಿದಾಗ ಪರಿಗಣಿಸಬೇಕು ಎಂಬ ಹೇಳಿಕೆಯು ವಿಭಿನ್ನ ಸಮಾನತೆಯ ಸಂವಿಧಾನಗಳಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುವ ಸಕಾರಾತ್ಮಕ ಅಥವಾ ದೃಢವಾದ ಕ್ರಮಗಳ ಮತ್ತೊಂದು ಉದಾಹರಣೆಯಾಗಿದೆ. ಭಾರತದ ಸಂವಿಧಾನವು ಅನುಸೂಚಿತ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪರವಾಗಿ ವಿಭಿನ್ನ ಪರಿಗಣನೆಗಾಗಿ ನಿಬಂಧನೆಗಳನ್ನು ಮಾಡಿದೆ. ಇದು ವಿಭಜಿತ ಭಾರತದ ಜನಸಂಖ್ಯೆಯ ಸುಮಾರು 23% ರಷ್ಟು ಇದೆ. ಸಂಸತ್ತಿನ ಸ್ಥಾನಗಳಲ್ಲಿ ಮೀಸಲಾತಿಯನ್ನು ಒದಗಿಸುವುದರ ಹೊರತಾಗಿ ಈ ದೊಡ್ಡ ಜನಸಂಖ್ಯೆಯ ಒಟ್ಟಾರೆ ಅಭಿವೃದ್ಧಿಗಾಗಿ ಶಾಲೆಗಳು ಮತ್ತು ಕಾಲೇಜುಗಳ ಪ್ರವೇಶ, ಸಾರ್ವಜನಿಕ ವಲಯದಲ್ಲಿನ ಉದ್ಯೋಗಗಳು ಮತ್ತು ಇತರ ಹಲವಾರು ಆರ್ಥಿಕ ಪ್ರಯೋಜನಗಳಲ್ಲಿ ಕೋಟಾದ ರೂಪದಲ್ಲಿ ಅವರಿಗೆ ಆದ್ಯತೆಯನ್ನು ನೀಡಲಾಯಿತು. ಸಮಾಧಾನವು ಕಾನೂನಿನ ಮುಂದೆ ಎಲ್ಲ ನಾಗರಿಕರ ಸಮಾನತೆಯ ಮೂಲಭೂತ ಹಕ್ಕನ್ನು ಖಾತರಿಪಡಿಸುತ್ತೆ. ಆದರೆ ಸಂವಿಧಾನದಲ್ಲಿ ಯಾವುದು ಯಾವುದೇ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದ ನಾಗರಿಕರ ಪ್ರಗತಿಗೆ ಯಾವುದೇ ವಿಶೇಷ ಅವಕಾಶವನ್ನು ಮಾಡುವುದನ್ನು ತಡೆಯುವುದಿಲ್ಲ ಎಂದು ಅದು ಸ್ಪಷ್ಟವಾಗಿ ಹೇಳಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸಮಾಜದ ಹಿಂದುಳಿದ ವರ್ಗಗಳ ಸುಧಾರಣೆ ಮತ್ತು ಕಲ್ಯಾಣಕ್ಕಾಗಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯವು ಅಧಿಕಾರವನ್ನು ಹೊಂದಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೀಸಲಾತಿ ಮತ್ತು ಸಕಾರಾತ್ಮಕ ತಾರತಮ್ಯದ ನೀತಿಯು ಕನಿಷ್ಠ ಅಲ್ಪಾವಧಿಯಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆ, ಏಕೀಕರಣ ಮತ್ತು ಭಾರತದ ಅಭಿವೃದ್ಧಿಯ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ. ಈ ನಿಬಂಧನೆಗಳು ಆರ್ಟಿಕಲ್ 15(4), 16(4), 46 ಮತ್ತು 340 ಅಡಕವಾಗಿದೆ. ಮೇಲಿನ ಲೇಖನಗಳು ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ರಕ್ಷಣಾತ್ಮಕ ತಾರತಮ್ಯ ಮತ್ತು ಫಲಿತಾಂಶದ ಸಮಾನತೆಯ ರೂಪದಲ್ಲಿ ಸಾಮಾಜಿಕ ನ್ಯಾಯ ಕ್ರಮಗಳ ಬೆನ್ನೆಲುಬನ್ನು ಒಳಗೊಂಡಿವೆ. ಡಸ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಲೀಡ್ ಟು ಈಕ್ವಾಲಿಟಿ ಆಫ್ ಔಟ್ಕಮ್?
ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಫಲಿತಾಂಶದ ಸಮಾನತೆಗೆ ಕಾರಣವಾಗುತ್ತದೆಯೇ? ಈ ಲೆಕ್ಕಾಚಾರವನ್ನು ನೋಡಿದಾಗ ಆರಂಭಿಕ ಬಿಂದುಗಳ ಸಮಾನತೆಯು ಸಾಮಾನ್ಯವಾಗಿ ಸಮಾನ ಪ್ರವೇಶದೊಂದಿಗೆ ಸಂಬಂಧ ಹೊಂದಿದ್ದರೂ ಸಹ ಎರಡರ ನಡುವೆ ಪ್ರಮುಖ ವ್ಯತ್ಯಾಸವಿದೆ. ಸಮಾನ ಪ್ರವೇಶದ ಕಲ್ಪನೆಯು ಕಾನೂನಿನ ಮುಂದೆ ಸಮಾನತೆಯ ತತ್ವದಿಂದ ಅದರ ಮೂಲವನ್ನು ಹೊಂದಿದೆ. ಪ್ರವೇಶದ ಸಮಾನತೆಯು ವೈಯಕ್ತಿಕ ಅರ್ಹತೆಯ ಮೂಲಕ ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ಸಮಾನ ಪ್ರವೇಶವನ್ನು ನೀಡುತ್ತದೆ ಮತ್ತು ಜನನ ಮತ್ತು ಅನುವಂಶಿಕ ಸವಲತ್ತುಗಳ ಆಧಾರದ ಮೇಲೆ ಅಲ್ಲ. ಆದ್ದರಿಂದ ಸಮಾನ ಅವಕಾಶಗಳನ್ನು ಪ್ರವೇಶದ ಸಮಾನತೆ ಎಂದು ಅರ್ಥೈಸಿಕೊಳ್ಳಲಾಯಿತು. ಇದು ಪ್ರಸ್ತುತ ಕಾಲದಲ್ಲಿ ಸಮಾನ ಅವಕಾಶಗಳ ಪ್ರಧಾನ ಉದಾರವಾದ ಕಲ್ಪನೆಯನ್ನು ರೂಪಿಸಿತು. ಆದರೆ ಅರ್ಹತೆಯ ಆಧಾರದ ಮೇಲೆ ಎಲ್ಲರಿಗೂ ಏನನ್ನಾದರೂ ಪಡೆಯುವ ಸಮಾನತೆ ಒಂದು ವಿಷಯ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ ಸಮತಟ್ಟಾದ ಮೈದಾನವನ್ನು ಖಚಿತಪಡಿಸಿಕೊಳ್ಳುವುದು ಸಂಪೂರ್ಣವಾಗಿ ಇನ್ನೊಂದು ವಿಷಯ. ಸ್ವಭಾವತಃ ವಿಭಿನ್ನವಾಗಿರುವ ಇಬ್ಬರು ವ್ಯಕ್ತಿಗಳನ್ನು ಒಂದೇ ಆರಂಭಿಕ ಹಂತದಲ್ಲಿ ಒಟ್ಟಿಗೆ ಸೇರಿಸಿದಾಗ ಅನನುಕೂಲಕರ ಅಥವಾ ಅನನುಕೂಲಕರ ಅನುಕೂಲಕ್ಕಾಗಿ ಅನನುಕೂಲಕರ ಪರಿಸ್ಥಿತಿಗಳನ್ನು ರಚಿಸುವುದು ಅವಶ್ಯಕ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಬ್ಬರು ಅಸಮಾನ ವ್ಯಕ್ತಿಗಳ ನಡುವೆ ಸಮಾನತೆಯನ್ನು ಸ್ಥಾಪಿಸಬೇಕಾದರೆ ಕೃತಕ ವ್ಯತ್ಯಾಸಗಳನ್ನು ಸೃಷ್ಟಿಸಬೇಕು. ಆದ್ದರಿಂದ ದುರ್ಬಲ ಮತ್ತು ದುರ್ಬಲರ ಸ್ಥಾನವು ಸವಲತ್ತುಗಳಿಗೆ ಸಮಾನವಾಗಿರುತ್ತದೆ. ಈ ರೀತಿಯಾಗಿ ಅಸಮಾನತೆಯು ಸಮಾನತೆಯನ್ನು ಸಾಧಿಸುವ ಸಾಧನವಾಗುತ್ತದೆ, ಏಕೆಂದರೆ ಅದು ಹಿಂದಿನ ಅಸಮಾನತೆಯನ್ನು ಸರಿಪಡಿಸಲು ಪ್ರಯತ್ನಿಸುತ್ತದೆ. ಈ ಸಮಾನತೆಯು ಫಲಿತಾಂಶದ ಸಮಾನತೆಯಲ್ಲ. ಅವಕಾಶದ ಸಮಾನತೆಯ ಈ ಕಲ್ಪನೆಯು ಎಲ್ಲರಿಗೂ ಉತ್ತಮವಾಗಲು ಒಂದೇ ಅವಕಾಶವನ್ನು ಹೊಂದಿರಬೇಕು ಮತ್ತು ಪೂರೈಕೆಯಲ್ಲಿ ಸೀಮಿತವಾಗಿರುವ ಸಾಮಾಜಿಕ ಸರಕುಗಳನ್ನು ಉತ್ತಮರು ಮಾತ್ರ ಪಡೆಯುತ್ತಾರೆ ಎಂದು ಖಚಿತಪಡಿಸುತ್ತದೆ. ಆರಂಭಿಕ ಬಿಂದುಗಳ ಸಮಾನತೆ ಮತ್ತು ಸಂಪನ್ಮೂಲಗಳ ಸಮಾನತೆಯಂತಹ ಅವಕಾಶಗಳ ಸಮಾನತೆಯ ಹೆಚ್ಚಿನ ವ್ಯಾಖ್ಯಾನಗಳಲ್ಲಿ ನಿರ್ದಿಷ್ಟ ಮೌಲ್ಯವಾಗಿ ಸಮಾನತೆಯ ಮೇಲೆ ಕೇಂದ್ರೀಕರಿಸುವುದಿಲ್ಲ. ಬದಲಿಗೆ ಇದು ಸ್ಪರ್ಧೆಯ ಕಲ್ಪನೆಯ ಸುತ್ತ ಸುತ್ತುತ್ತದೆ. ಅಲ್ಲಿ ಓಟದ ರೂಪಕವು ಜೀವನದ ವೃತ್ತದೊಂದಿಗೆ ಸಂಪರ್ಕ ಹೊಂದಿದೆ. ಕ್ಯಾಮನಾಗ್ ಪ್ರಕಾರ ಶಿಕ್ಷಣದ ಪ್ರಕ್ರಿಯೆಯನ್ನು ಹುಡುಕುವ ಜನರ ಗೀಳಿನ ಹಿಂದೆ ಅರ್ಹತೆಯ ಎರಡು ಪರಿಕಲ್ಪನೆಗಳು ಕಾರ್ಯನಿರ್ವಹಿಸುತ್ತವೆ. ಒಬ್ಬ ವ್ಯಕ್ತಿಯು ತನ್ನ ಯಶಸ್ಸಿಗೆ ಅರ್ಹನೆಂದು ಗುರುತಿಸಲು ಸ್ಪರ್ಧೆಯು ಏಕೈಕ ಮಾರ್ಗವಾಗಿದೆ ಎಂದು ಮೊದಲ ಪರಿಕಲ್ಪನೆಯು ಊಹಿಸುತ್ತದೆ. ಮೆರಿಟೊಕ್ರಸಿಯ ಎರಡನೆಯ ಮೆರಿಕಲ್ಪನೆಯು ಸ್ಪರ್ಧೆಯನ್ನು ಜನರು ಸ್ವಂತ ಯಶಸ್ಸಿಗೆ ಅರ್ಹರಾಗಲು ಅನುವು ಮಾಡಿಕೊಡುವ ಸಾಧನವಾಗಿ ನೋಡುವುದಿಲ್ಲ, ಆದರೆ ಗುರುತಿಸುವ ಮಾರ್ಗವಾಗಿದೆ. ವ್ಯಕ್ತಿಯ ನೈಸರ್ಗಿಕ ಪ್ರತಿಭೆ, ಆದಾಗ್ಯೂ ಎರಡೂ ಸಂದರ್ಭಗಳಲ್ಲಿ ವಾದವು ಸಮಾನತೆಯ ಉಲ್ಲೇಖದೊಂದಿಗೆ ಪ್ರಾರಂಭವಾಗುತ್ತದೆ. ಬದಲಿಗೆ ಇದು ಸ್ಪರ್ಧೆಯ ಉಲ್ಲೇಖದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತೆ ಸಮಾನತೆಯ ವಿರೋಧಿಯಾಗಿದೆ, ಏಕೆಂದರೆ ಅದು ಜನರ ನಡುವಿನ ಸಮಾನತೆಗೆ ಒತ್ತು ನೀಡುವುದಿಲ್ಲ, ಆದರೆ ಅವರ ನಡುವಿನ ವ್ಯತ್ಯಾಸಗಳನ್ನು ಉತ್ತೇಜಿಸುತ್ತದೆ ಮತ್ತು ಗುರುತಿಸುತ್ತದೆ. ಹೀಗಾಗಿ ಅವಕಾಶದ ಸಮಾನತೆಯು ಸಮಾನ ಯಶಸ್ಸು ಮತ್ತು ಸಮಾನ ಸ್ಥಾನಮಾನವನ್ನು ತರುವುದಿಲ್ಲ, ಆದರೆ ಅವುಗಳನ್ನು ಪಡೆಯುವ ಪ್ರಯತ್ನಗಳನ್ನು ನಿಯಂತ್ರಿಸುವ ನಿಯಮಗಳ ನ್ಯಾಯಸಮ್ಮತತೆಯನ್ನು ಮಾತ್ರ ಖಚಿತಪಡಿಸುತ್ತದೆ. ಉದಾರವಾದಿಗಳ ವಕೀಲರು ಅವಕಾಶದ ಸಮಾನತೆಯ ಪರಿಕಲ್ಪನೆಯು ಅಸಮಾನ ಸಾಮರ್ಥ್ಯಗಳ ಸಾಧನೆಗಳನ್ನು ಸಮರ್ಥಿಸುತ್ತದೆ. ಅವುಗಳು ಸ್ಪರ್ಧೆಯಲ್ಲಿ ತೊಡಗಿರುವವರ ಸಾಮರ್ಥ್ಯ, ಇಚ್ಛೆ ಮತ್ತು ಬಯಕೆಗಳಲ್ಲಿನ ವ್ಯತ್ಯಾಸಗಳ ಪರಿಣಾಮಗಳಾಗಿದ್ದರೆ ಈ ಸಂದರ್ಭದಲ್ಲಿ ಸಮಾನ ಅವಕಾಶಗಳ ಕಲ್ಪನೆಯು ಫಲಿತಾಂಶಗಳ ಸಮಾನತೆಗೆ ವಿರುದ್ಧವಾಗಿ ಸ್ಪಷ್ಟವಾಗಿ ಗ್ರಹಿಸಲ್ಪಟ್ಟಿದೆ.
ಅವಕಾಶದ ಸಮಾನತೆ ಅಥವಾ ಹೆಚ್ಚು ನಿರ್ದಿಷ್ಟವಾಗಿ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅನ್ನು ನ್ಯಾಯದ ದೃಷ್ಟಿಕೋನದಿಂದ ಇಲ್ಲಿ ತಿಳಿಸಲಾಗಿದೆ ಎಂದು ನೆನಪಿನಲ್ಲಿಡಬೇಕು. ನ್ಯಾಯವನ್ನು ಸಾಮಾನ್ಯವಾಗಿ ಸಮಾನತೆ ಎಂದು ವ್ಯಾಖ್ಯಾನಿಸಲಾಗಿದ್ದರೂ ಅಸಮಾನತೆಯು ಯಾವಾಗಲೂ ಅನ್ಯಾಯವಾಗಿರುವುದಿಲ್ಲ ಮತ್ತು ಆದ್ದರಿಂದ ಈ ತತ್ವವು ತಾರತಮ್ಯಕ್ಕೆ ಒಳಪಡುವ ಜನರಿಗೆ ಅನುಕೂಲಕರವಾಗಿರುತ್ತದೆ. ಆದ್ದರಿಂದ ಅವರನ್ನು ನ್ಯಾಯಯುತವಾಗಿ ಮತ್ತು ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಅವಕಾಶದ ಸಮಾನತೆಯ ಉದಾರ ಪರಿಕಲ್ಪನೆಯು ಸಾಮಾನ್ಯವಾಗಿ ಆರಂಭಿಕ ಬಿಂದುಗಳು ಮತ್ತು ಸಂಪನ್ಮೂಲಗಳ ಸಮಾನತೆಯೊಂದಿಗೆ ಸಂಬಂಧಿಸಿದೆ, ಆದರೆ ಫಲಿತಾಂಶದ ಸಮಾನತೆಯೊಂದಿಗೆ ಅಲ್ಲ. ಭೇದಾತ್ಮಕ ಪರಿಗಣನೆ ಮತ್ತು ಫಲಿತಾಂಶ ಸಮಾನತೆ ವಿಷಯವು ಅದರ ಪ್ರಯಾಣದ ಉದ್ದಕ್ಕೂ ಬಹಳ ಭಾವನಾತ್ಮಕ, ವಿಭಜಕ ಮತ್ತು ವಿವಾದಾಸ್ಪದವಾಗಿದೆ. ವಿತರಣಾ ನ್ಯಾಯದ ಸಿದ್ಧಾಂತವು ಉದಾರವಾದಿ ಪ್ರಜಾಸತ್ತಾತ್ಮಕ ಚಿಂತನೆಗೆ ಅನುಗುಣವಾಗಿಲ್ಲ, ಏಕೆಂದರೆ ಅದು ರಾಜ್ಯ ಮತ್ತು ವೈಯಕ್ತಿಕ ಸ್ವಾಯತ್ತತೆಯ ಮೇಲೆ ಹೆಚ್ಚಿನ ಹೊರೆಯನ್ನು ಹೇರುತ್ತದೆ ಎಂದು ಶಾಸ್ತ್ರೀಯ ಉದಾರವಾದವು ಅಂತಹ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಆದಾಗ್ಯೂ ಫಲಿತಾಂಶದ ಸಮಾನತೆ ಮತ್ತು ಭೇದಾತ್ಮಕ ಪರಿಗಣನೆಯ ಪರಿಕಲ್ಪನೆಯು ವಿವಿಧ ಗುಂಪುಗಳಿಗೆ ಅನನುಕೂಲತೆ ಮತ್ತು ತಾರತಮ್ಯದ ಕೆಟ್ಟ ಪ್ರಕರಣಗಳನ್ನು ಒಳಗೊಂಡಿರುವ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಯನ್ನು ಎದುರಿಸುವಲ್ಲಿ ಪ್ರಮುಖ ಕೊಡುಗೆ ನೀಡುತ್ತದೆ. ಆದಾಗ್ಯೂ ಇದು ಸಮಾನತೆಯ ರಾಜಕೀಯವಾಗಿ ಆವೇಶದ ವ್ಯಾಖ್ಯಾನವಾಗಿ ಉಳಿದಿದೆ. ಅದರ ಅಡಿಯಲ್ಲಿ ಸ್ಪರ್ಧಾತ್ಮಕ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಪರಿಹರಿಸಬೇಕು ಮತ್ತು ಸಮತೋಲನಗೊಳಿಸಬೇಕು. ಪ್ರಸ್ತುತ ದಿನಗಳಲ್ಲಿ ಅನುಷ್ಠಾನದ ಸ್ವರೂಪ ಮತ್ತು ಪ್ರಸ್ತುತತೆಯ ಬಗ್ಗೆ ನಿರಂತರ ಚರ್ಚೆಗಳು ಮತ್ತು ಸವಾಲುಗಳು ನಡೆಯುತ್ತಿದ್ದರೂ ಅಂತಹ ಕ್ರಮಗಳು ಪ್ರಜಾಸತ್ತಾತ್ಮಕ ತತ್ವಗಳ ವಿಸ್ತರಣೆ ಮತ್ತು ಬಡವರು ಮತ್ತು ಹಿಂದುಳಿದ ವರ್ಗಗಳನ್ನು ರಾಜಕೀಯ ಮುಖ್ಯ ವಾಹಿನಿಗೆ ಸೇರಿಸುವಲ್ಲಿ ಪ್ರಪಂಚದ ವಿವಿಧ ಭಾಗಗಳ ಸಮಾಜಗಳು ಗಣನೀಯ ಕೊಡುಗೆ ನೀಡಿದೆ ಎಂದು ಹೇಳಬಹುದು. ಈ ಘಟಕದಿಂದ ಕಲಿತ ನಂತರ ವಿವಿಧ ಸಮಾನತೆಯ ಸಮಾಜಗಳು ರಕ್ಷಣಾತ್ಮಕ ತಾರತಮ್ಯ ಮತ್ತು ಫಲಿತಾಂಶದ ಸಮಾನತೆಗಾಗಿ ದಾರಿ ಮಾಡಿಕೊಡುತ್ತಿವೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಇಂತಹ ರಕ್ಷಣಾತ್ಮಕ ತಾರತಮ್ಯವನ್ನು ಪರಿಚಯಿಸುವ ಹಿಂದಿನ ಕಾರಣವೆಂದರೆ ಸಮಾಜದ ದುರ್ಬಲ ಮತ್ತು ವಂಚಿತ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಮತ್ತು ಅವರಿಗೆ ಸಾಕಷ್ಟು ಸಬಲರನ್ನಾಗಿ ಮಾಡಲು ಮತ್ತು ಸಮಾಜದ ಅನುಕೂಲ ಮತ್ತು ಸವಲತ್ತು ಹೊಂದಿರುವ ವರ್ಗಗಳಿಗೆ ಸಮನಾಗಿ ತರಲು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುವುದು. ಆದಾಗ್ಯೂ ಮೀಸಲಾತಿ ವ್ಯವಸ್ಥೆಯ ರೂಪದಲ್ಲಿ ರಕ್ಷಣಾತ್ಮಕ ತಾರತಮ್ಯದ ಮುಂದುವರಿಕೆಯು ದೀರ್ಘಾವಧಿಯಲ್ಲಿ ಅದರ ಉಪಯುಕ್ತತೆ ಮತ್ತು ದಕ್ಷತೆಯ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಿದೆ. ರಕ್ಷಣಾತ್ಮಕ ತಾರತಮ್ಯದ ಬೆಂಬಲಿಗರು ನ್ಯಾಯ ಮತ್ತು ಸಮಾನತೆಯ ಪರಿಕಲ್ಪನೆಗಳು ವಿರುದ್ಧವಾಗಿಲ್ಲ ಎಂದು ನಂಬುತ್ತಾರೆ, ಏಕೆಂದರೆ ನ್ಯಾಯ ಮತ್ತು ಸಮಾನತೆಯ ಹಕ್ಕುಗಳು ಒಂದಕ್ಕೊಂದು ಘರ್ಷಣೆಯಾಗುವುದಿಲ್ಲ. ಶತಮಾನಗಳಿಂದ ತಾರತಮ್ಯ ಮತ್ತು ಮೂಲಭೂತ ಸೌಲಭ್ಯಗಳನ್ನು ನಿರಾಕರಿಸದವರಿಗೆ ಆದ್ಯತೆಯ ಪರಿಗಣನೆಯನ್ನು ಒದಗಿಸುವ ಅಭ್ಯಾಸವು
ಯಾವುದೇ ಅರ್ಥದಲ್ಲಿ ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿಲ್ಲ. ಬದಲಿಗೆ ಅಂತಹ ಆದ್ಯತೆಯ ಪರಿಗಣನೆಯು ಮೂಲಭೂತವಾಗಿ ನ್ಯಾಯದ ಗುಣ ಲಕ್ಷಣಗಳು ಮತ್ತು ಪರಿಸರವನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ನ್ಯಾಯವು ಪ್ರಯೋಜನಗಳು ಮತ್ತು ಹೊರೆಗಳ ಸರಿಯಾದ ಹಂಚಿಕೆಯಲ್ಲಿ ಒಳಗೊಂಡಿದೆ. ಸಮಾನತೆಯು ನ್ಯಾಯದ ಪ್ರಜ್ಞೆಯೊಂದಿಗೆ ಇದ್ದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ. ನಿರ್ಗತಿಕರಿಗೆ ಸಾಮಾಜಿಕ ನ್ಯಾಯವನ್ನು ನೀಡುವ ಒಂದು ಒದಗಿಸುವ ವ್ಯಾಯಾಮವು ಸಮಾನತೆಯ ಹಕ್ಕುಗಳನ್ನು ಬಲಪಡಿಸಲು ಕಾರಣವಾಗುತ್ತದೆ. ಇದು ಇಂದಿನ ಸಮಾನತೆಗಳೊಂದಿಗೆ ಸಮಾನತೆಗೆ ಸಮಾನತೆಯನ್ನು ತರಿಸಲು ಶ್ರಮಿಸುತ್ತದೆ. ಮತ್ತೊಮ್ಮೆ ನಾವು ಫಲಿತಾಂಶವನ್ನು ಅರ್ಥ ಮಾಡಿಕೊಳ್ಳೋಣ. ಈ ಘಟಕದಿಂದ ಕಲಿತ ನಂತರ ವಿವಿಧ ಸಮಾನತೆಯ ಸಮಾಜಗಳು ರಕ್ಷಣಾತ್ಮಕ ತಾರತಮ್ಯ ಮತ್ತು ಫಲಿತಾಂಶದ ಸಮಾನತೆಗೆ ದಾರಿ ಮಾಡಿಕೊಡುತ್ತವೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಇಂತಹ ರಕ್ಷಣಾತ್ಮಕ ತಾರತಮ್ಯವನ್ನು ಪರಿಚಯಿಸುವ ಹಿಂದಿನ ಕಾರಣವೆಂದರೆ ಸಮಾಜದ ದುರ್ಬಲ ಮತ್ತು ವಂಚಿತ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಮತ್ತು ಅವರಿಗೆ ಸಾಕಷ್ಟು ಸಬಲರನ್ನಾಗಿ ಮಾಡಲು ಮತ್ತು ಸಮಾಜದ ಅನುಕೂಲ ಮತ್ತು ಸವಲತ್ತು ಹೊಂದಿರುವ ವರ್ಗಗಳಿಗೆ ಸಮನಾಗಿ ತರಲು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುವುದು. ಆದಾಗ್ಯೂ ಮೀಸಲಾತಿ ವ್ಯವಸ್ಥೆಯ ರೂಪದಲ್ಲಿ ರಕ್ಷಣಾತ್ಮಕ ತಾರತಮ್ಯ ಮುಂದುವರಿಕೆಯು ದೀರ್ಘಾವಧಿಯಲ್ಲಿ ಅದರ ಉಪಯುಕ್ತತೆ ಮತ್ತು ದಕ್ಷತೆಯ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಿದೆ. ರಕ್ಷಣಾತ್ಮಕ ತಾರತಮ್ಯದ ಬೆಂಬಲಿಗರು ನ್ಯಾಯ ಮತ್ತು ಸಮಾನತೆಯ ಪರಿಕಲ್ಪನೆಗಳು ವಿರುದ್ಧವಾಗಿಲ್ಲ ಎಂದು ನಂಬುತ್ತಾರೆ. ಏಕೆಂದರೆ ನ್ಯಾಯ ಮತ್ತು ಸಮಾನತೆಯ ಹಕ್ಕುಗಳು ಒಂದಕ್ಕೊಂದು ಘರ್ಷಣೆಯಾಗುವುದಿಲ್ಲ. ಶತಮಾನಗಳಿಂದ ತಾರತಮ್ಯ ಮತ್ತು ಮೂಲಭೂತ ಸೌಲಭ್ಯಗಳನ್ನು ನಿರಾಕರಿಸಿದವರೆಗೆ ಆದ್ಯತೆಯ ಪರಿಗಣನೆಯನ್ನು ಒದಗಿಸುವ ಅಭ್ಯಾಸವು ಯಾವುದೇ ಅರ್ಥದಲ್ಲಿ ನ್ಯಾಯದ ತತ್ವಗಳಿಗೆ ವಿರುದ್ಧವಾಗಿಲ್ಲ. ಬದಲಿಗೆ ಅಂತಹ ಆದ್ಯತೆಯ ಪರಿಗಣನೆಯು ಮೂಲಭೂತವಾಗಿ ನ್ಯಾಯದ ಗುಣಲಕ್ಷಣಗಳು ಮತ್ತು ಪರಿಸರವನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ನ್ಯಾಯವು ಪ್ರಯೋಜನಗಳು ಮತ್ತು ಹೊರೆಗಳ ಸರಿಯಾದ ಹಂಚಿಕೆಯಲ್ಲಿ ಒಳಗೊಂಡಿದೆ. ಸಮಾನತೆಯು ನ್ಯಾಯದ ಪ್ರಜ್ಞೆಯೊಂದಿಗೆ ಇದ್ದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ. ನಿರ್ಗತಿಕರಿಗೆ ಸಾಮಾಜಿಕ ನ್ಯಾಯವನ್ನು ನೀಡುವ ಮತ್ತು ಒದಗಿಸುವ ವ್ಯಾಯಾಮ ಸಮಾನತೆಯ ಹಕ್ಕುಗಳನ್ನು ಬಲಪಡಿಸಲು ಕಾರಣವಾಗುತ್ತದೆ. ಇದು ಇಂದಿನ ಸಮಾನತೆಗಳೊಂದಿಗೆ ಸಮಾನತೆಗೆ ಸಮಾನತೆಯನ್ನು ತರಲು ಶ್ರಮಿಸುತ್ತದೆ. ಇಲ್ಲಿಗೆ ಇಂದಿನ ಕಲಿವಿಕೆ ಮುಗಿಯುತ್ತದೆ. ಎಲ್ಲರಿಗೂ ನಮಸ್ತೆ.